श्री गुरुभ्यो नमः हरि ओम <coughs> वंदे वंदे मिथि भव महेन्द्रादिवृंदारकेन्द्रे <coughs> व्यक्त <coughs> व्यक्त व्याप्त सुगुणगण तो देशत कालत धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्म भूषारत्नं भुवनवलयस्य अखिलाश्चर्यरत्नम् लीलारत्नं जलधि दुहितुर्देवता चिन्तारत्नं जगति भज भजताम् सत्सरो यद्युरत्नम् कौसल्यायालसतुमहरन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मन मनोरथाः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्देभवघ्नमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयो ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते नारायणं नमस्कृत्य नरम् चैव नरोत्तमम् देवीम् व्यासंततो व्यासम् ततो जयमुदीरयेत् ಪಾಂಡವರು ಶ್ರೀಕೃಷ್ಣನ ಜೊತೆಗೆ ಒಳ್ಳೆ ಗುಣಶಾಲಿಗಳಾಗಿ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಹಸ್ತನಾಪುರದಲ್ಲಿರ್ತಾರೆ ಆವಾಗ ಕಲಿಂಗ ಅಂತ ಒಬ್ಬನು ಅವನು ಬಂದು ದುರ್ಯೋಧನನಿಗೆ ಕೆಟ್ಟ ನೀತಿಯನ್ನು ಉಪದೇಶ ಮಾಡ್ತಾನೆ ಮೇಲ್ನೋಟಕ್ಕೆ ಅವನು ಬ್ರಾಹ್ಮಣ ದೈತ್ಯಗುರುಗಳಾದ ಶುಕ್ರಾಚಾರ್ಯರ ಶಿಷ್ಯ ಶಕುನಿಗೆ ಗುರು ಕಳಿಂಗ ಕಣಿಕ ಅಂತಲೂ ಕೂಡ ಕರೀತಾರೆ ಶಕುನಿಯೇ ಅವನನ್ನು ಕರೆಸಿದ್ದು ಧೃತರಾಷ್ಟ್ರನಿಗೆ ಗೊತ್ತಾಗದಂತೆ ಏಕಾಂತದಲ್ಲಿ ಗುಟ್ಟಾಗಿ ಕೌರವರಿಗೆ ಕೆಟ್ಟ ನೀತಿಯನ್ನು ಉಪದೇಶ ಮಾಡ್ತಾನವನು ಅವನೊಬ್ಬ ಅಸುರ ಬ್ರಾಹ್ಮಣನಾಗಿ ಹುಟ್ಟಿರ್ತಾನೆ ಏನವನು ಹೇಳಿದ್ದು ಅಂತಂದ್ರೆ ಛದ್ಮೈವ ಯತ್ರ ಪರಮಂ ಇಡೀ ನಮ್ಮ ಜೀವನದಲ್ಲಿ ಯಾವುದೇ ಕಾರ್ಯ ಮಾಡುವಾಗ ಕಪಟತನ ಇರಬೇಕು ಮೇಲ್ನೋಟಕ್ಕೊಂದು ಒಳಗೊಂದು ಇರಬೇಕು ಕಪಟತನ ಇರಬೇಕು ವಂಚನೆ ವಂಚನೆಗೆ ಪ್ರಧಾನ ಸ್ಥಾನ ದೇವತೆಗಳನ್ನ ಯಾವತ್ತೂ ಪೂಜಿಸಕೂಡ್ದು ದೇವತೆಗಳನ್ನ ಪೂಜೆ ಮಾಡಬಾರ್ದು ಆದರೆ ಲೋಕವನ್ನ ವಂಚಿಸಲಿಕ್ಕೋಸ್ಕರ ದೇವರ ಪೂಜೆ ಮಾಡ್ಬೇಕು ಲೋಕವನ್ನ ವಂಚನೆ ಮಾಡ್ಲಿಕ್ಕೆ ಲೋಕ ಇವರನ್ನ ಧಾರ್ಮಿಕರು ಅಂತ ತಿಳ್ಕೊಂಡಿರ್ಬೇಕು ಇಲ್ದಿದ್ರೆ ಇವರಿಗೆ ಕೆಡಕಾಗ್ತದೆ ಯಾವ ಕೆಟ್ಟ ಕೆಲಸವೂ ಕೂಡ ಇವರು ಮಾಡಿದ್ದಾರೆ ಅಂತ ಸಂಶಯನೆ ಬಂದಿರಕೂಡ್ದು ಇಂಥ ಧಾರ್ಮಿಕರು ಹೀಗೆ ಮಾಡ್ತಾರಾ ಅಂತ ಅನಿಸಿರ್ಬೇಕು ಆದ್ದರಿಂದ ಧಾರ್ಮಿಕ ಕಾರ್ಯಗಳನ್ನ ಮಾಡಬೇಕು ಲೋಕವನ್ನ ವಂಚನೆ ಮಾಡ್ಲಿಕ್ಕೋಸ್ಕರ ಮಾಡಬೇಕು ಅವನೇ ಶ್ರೇಷ್ಠ ಪುರುಷ ಅಂತ ಅನ್ಸ್ಕೊಳ್ತಾನೆ ಮಗನಾಗಲಿ ಮಿತ್ರರಾಗ್ಲಿ ಅಣ್ಣ ತಮ್ಮಂದ್ರಾಗ್ಲಿ ತಂದೆ ಗುರು ಅವರು ಒಂದು ವೇಳೆ ನಮಗೆ ಕೆಡುಕು ಬಯಸ್ತಾ ಇದ್ರೆ ಅಂದ್ರೆ ನಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಶತ್ರು ಸ್ಥಾನದಲ್ಲಿದ್ದರೆ ಅವರನ್ನ ನಾಶನೇ ಮಾಡಿಬಿಡ್ಬೇಕು ಅವ್ರು ಯಾರೇ ಆಗಿರ್ಲಿ ತಂದೆ ತಾಯಿ ಗುರು ಯಾರಾಗಿದ್ರು ಅವರನ್ನ ನಾಶ ಮಾಡ್ಬೇಕು ಆದ್ರೆ ಅವರನ್ನ ಕೊಲ್ಲೋದಕ್ಕಿಂತ ಮೊದಲು ಒಳ್ಳೆ ಮಾತಾಡ್ತಾ ಇರ್ಬೇಕು ಅವ್ರ ಹತ್ರ ಹೊಂದಿದ್ದಾನೆ ಅಂತ ಗುರುತು ಕೂಡ ಸಿಗಬಾರ್ದು ಅನಿಸಿರ್ಬಾರ್ದು ಆ ರೀತಿ ಒಳ್ಳೆ ವ್ಯವಹಾರ ಇಟ್ಟುಕೊಂಡಿರ್ಬೇಕು ಅವರನ್ನ ಕೊಲ್ಲುವಾಗ್ಲೂ ನಾಶ ಮಾಡುವಾಗ್ಲೂ ಒಳ್ಳೆ ವ್ಯವಹಾರದಿಂದಲೇ ಇರಬೇಕು ಆಮೇಲೂ ಕೂಡ ಅವರ ಬಂಧುಗಳ ಹತ್ರ ಅವರ ಬಗ್ಗೆ ಕಣ್ಣೀರು ಹಾಕಬೇಕು ಅಳಬೇಕು ಬಹಳ ದುಃಖ ಪಟ್ಟಂತೆ ತೋರಿಸ್ಕೊಳ್ಬೇಕು ಇಲ್ಲದೆ ಇದ್ರೆ ಇವನೇ ಕೊಂದಿದ್ದಾನೆ ಅಂತ ಅನುಮಾನ ಬರ್ತದೆ ಆದ್ರಿಂದ ಕೊಲ್ಲೋದಕ್ಕಿಂತ ಮುಂಚೆ ಕೊಲ್ಲುವಾಗ ಕೊಂದ ಮೇಲೂ ಕೂಡ ಯಾರಿಗೂ ಅನುಮಾನ ಬರದಂತೆ ಅವ್ರ ಜೊತೆ ಒಳ್ಳೆ ಮಾತಾಡ್ತಾ ಸತ್ತ ಮೇಲೂ ಕೂಡ ಕಣ್ಣೀರ್ ಹಾಕ್ತಾ ನಾಟಕ ಆಡ್ಕೊಂಡಿರ್ಬೇಕು ಯಾರನ್ನಾದ್ರೂ ಕೊಲ್ಲಬೇಕು ಅಂತ ಅನ್ಸಿದ್ರೆ ಬೆಂಕಿ ಹತ್ತಬೇಕು ಮನೆಗೆ ಬೆಂಕಿ ಹಾಕಬಹುದು ವಿಷ ಪ್ರಯೋಗ ಮಾಡಬಹುದು ಕಳ್ಳರು ಇಂಥವ್ರಲ್ಲಿರ್ತಾರೆ ಅವ್ರನ್ನ ಕರೆದು ಅವರನ್ನ ಬೇಕು ಮಾಡಿಕೊಂಡು ಅವರ ಮೂಲಕ ವಿಷ ಪ್ರಯೋಗ ಮಾಡಿಸಬಹುದು ಇಂಥ ಎಷ್ಟು ಅಪರಾಧ ಮಾಡಿದ್ರು ಕೂಡ ಮೇಲ್ನೋಟಕ್ಕೆ ಧರ್ಮಾಚರಣೆ ಮಾಡ್ತಾ ಇದ್ರೆ ಇದೆಲ್ಲ ಮುಚ್ಚಿ ಹೋಗ್ತದೆ ಮೋಡಗಳಿಂದ ಎಲ್ಲ ಮುಚ್ಚಿ ಹೋಗ್ತದೆ ನೋಡಿ ಸೂರ್ಯ ಎಲ್ಲ ಮುಚ್ಚಿ ಹೋಗ್ತದೆ ಬೆಳಕು ಬೆಟ್ಟ ಮುಚ್ಚಿ ಹೋಗ್ತದೆ ಅದರಂತೆ ಧಾರ್ಮಿಕ ಕಾರ್ಯಗಳಿಂದ ನಮ್ಮ ಅನ್ಯಾಯಗಳನ್ನು ಮುಚ್ಚುತ್ತಾ ಇರಬೇಕು ಸನ್ಯಾಸ ದೀಕ್ಷೆ ತಗೊಳ್ಬಹುದು ಯಜ್ಞ ಮಾಡೋದು ಅಗ್ನಿಕಾರ್ಯ ಹೋಮ ಹವನಗಳನ್ನು ಮಾಡಿ ಲೋಕಕ್ಕೆ ವಿಶ್ವಾಸ ಉಂಟು ಮಾಡಬೇಕು ಇವರು ಬಹಳ ಧಾರ್ಮಿಕರು ಅಂತ ನಂಬಿಕೆ ಬರೆಸ್ಬೇಕು ಆಮೇಲೆ ಆ ಲೋಕವನ್ನ ನಾಶ ಮಾಡಬೇಕು ಅವರು ಶತ್ರುಗಳಾದರೂ ಅವರನ್ನು ತಲೆ ಮೇಲೆ ಕುಡ್ಸ್ಕೋಬೇಕು ತಲೆ ಮೇಲೆ ಕುಡಿಸ್ಕೊಂಡು ಉಪಚಾರ ಮಾಡ್ತಾ ಆಮೇಲೆ ಪ್ರಸಂಗ ನೋಡ್ಕೊಂಡು ಅವರನ್ನ ಧ್ವಂಸ ಮಾಡಿಬಿಡ್ಬೇಕು ಇದೆಲ್ಲ ಕಲಿಂಗ ಹೇಳಿದಂಥ ನೀತಿ ಬಹಳ ಹಿಡಿಸ್ತು ದುರ್ಯೋಧನಾದಿಗಳಿಗೆ ಕೌರವರಿಗೆ ಇಷ್ಟು ಹೇಳಿದ್ದನ್ನ ಮೂಲವಾಗಿಟ್ಟುಕೊಂಡು ಇದನ್ನ ನೂರಾರು ಪಟ್ಟು ಬೆಳೆಸ್ಕೊಂಡ್ರವರು ನೂರಾರು ಪಟ್ಟು ಅಭಿವೃದ್ಧಿ ಮಾಡಿಕೊಂಡ್ರು ಈ ಕಳಿಂಗನ ನೀತಿಯೇ ಮೂಲ ಆಯಿತು ಅದಕ್ಕೆ ಇನ್ನಷ್ಟು ಸೇರಿಸಿ ತಮ್ಮ ಬುದ್ಧಿವಂತಿಕೆಯಿಂದ ಕಳಿಂಗನೇ ಆಶ್ಚರ್ಯಪಡಬೇಕು ಆ ರೀತಿ ಕಪಟತನ ಕಲ್ತುಬಿಟ್ರಿ ಇವ್ರು ಸಂಪೂರ್ಣ ದುರ್ಮತಿ ರಥೋಧೃತರಾಷ್ಟ್ರ ಸೋನು ತಾತಪ್ಯಮಾನ ಹೃದಯ ನಿಖಿಲಾನ್ಯಹಾನಿ ದೃಷ್ಟ ಶ್ರೀಯಂ ಪರಮಿಕಾಂ ವಿಜಯಂಚ ಪಾರ್ಥೇಶು ಆಹೇದ ಮೇತ್ಯ ಪಿತರಂ ಸಹಸೋ ಬಲೇನಾ ಪಾಂಡವರು ಅದರಲ್ಲಿ ಅರ್ಜುನು ಯುಧಿಷ್ಠಿರ ಯುವರಾಜ ಪದವಿಯಲ್ಲಿ ಕೂತಿದ್ದ ಭೀಮಾರ್ಜುನರು ದಿಗ್ವಿಜಯಕ್ಕೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ಬಂದರು ಅವರ ದಿಗ್ವಿಜಯ ಅವರ ಕೀರ್ತಿ ಅವರ ಐಶ್ವರ್ಯ ಇದನ್ನೆಲ್ಲ ಕೇಳಿ ಒಳಗೊಳಗೇ ಕುದಿತಾ ಇದ್ದ ದುರ್ಯೋಧನ ಸಲ ಶಕುನಿ ಜೊತೆಗೆ ದುರ್ಯೋಧನ ಬಂದ ಧೃತರಾಷ್ಟ್ರನ ಹತ್ರ ಬಂದ ಧೃತರಾಷ್ಟ್ರ ಒಳ್ಳೆಯವನೇ ಒಳ್ಳೆಯವನು ದೇವ ಸ್ವಭಾವ ಆದ್ರೆ ಕಲಿಯಾವೇಶದಿಂದ ಕೆಟ್ಟು ಹೋದ ಆ ಧೃತರಾಷ್ಟ್ರನನ್ನ ತನ್ನ ಕಡೆ ಮಾಡ್ಕೋಬೇಕು ಅವನ ಅವನ ಅವನು ಶುದ್ಧಾಂತಃಕರಣ ಒಳ್ಳೆಯವನು ಪಾಪ ಅವನ ಮನಸ್ಸನ್ನೆಲ್ಲ ಕೆಡಿಸಬೇಕು ಅದಕ್ಕೆ ಶಕುನಿ ಮತ್ತು ದುರ್ಯೋಧನ ಇಬ್ರು ಧೃತರಾಷ್ಟ್ರನ ಹತ್ರ ಬಂದ್ರು ಹಿರಿಯ ಮಗನಾದಂಥ ದುರ್ಯೋಧನ ಹೇಳ್ತಿದ್ದಾನೆ ಅಪ್ಪ ಪಾಂಡುರಾಜನಿಗಿಂತ ನೀನು ಜ್ಯೇಷ್ಠ ಪಾಂಡುವಿನ ಅಣ್ಣ ನಿನ್ನ ಮಕ್ಕಳು ನಾವು ನಿನ್ನ ಔರಸ ಪುತ್ರರು ನಾವು ನೀನು ನಮಗೆ ಯಾವ ಸ್ಥಾನಮಾನ ಕೊಡದೇನೆ ನಿನ್ನ ತಮ್ಮನ ಮಕ್ಕಳಿಗೆ ಪಾಂಡುರಾಜನ ಮಗ ಯುಧಿಷ್ಠಿರನಿಗೆ ಅದು ಪಾಂಡುವಿನಿಂದ ಹುಟ್ಟಿದವನಲ್ಲ ಪಾಂಡುವಿನ ಹೆಂಡತಿಯಲ್ಲಿ ಹುಟ್ಟಿದವನಷ್ಟೇನೆ ಯಮದೇವರಿಂದ ಅಂಥ ಯುಧಿಷ್ಠಿರನಿಗೆ ನೀನು ರಾಜ್ಯ ಪದವಿಯನ್ನು ಕೊಟ್ಟಿಯಲ್ಲ ಮುಂದೆ ಅವನೇನೆ ರಾಜನಾಗಿ ಬಿಡ್ತಾನೆ ನೀನೇ ಕುಡಿಸಬಹುದು ಅಥವಾ ತಮ್ಮಂದಿರ ಬಲದಿಂದ ಅವನು ರಾಜನಾಗ್ತಾನೆ ಆಗ ನಾವೆಲ್ಲ ನಿನ್ನ ಮಕ್ಕಳು ನಿನ್ನ ಸಂತತಿಯವರಾದ ನಾವೆಲ್ಲ ದಾಸರಾಗಿ ಬಿಡ್ತೇವೆ ಅವನಿಗೆ ಆಮೇಲೆ ನಮ್ಮ ಮುಂದಿನ ಸಂತತಿಯು ಅವರಿಗೆ ದಾ ಅವರ ಸಂತತಿಗೆ ದಾಸರಾಗಬೇಕಾಗ್ತದೆ ಹೀಗೆ ನಮ್ಮ ಪರಂಪರೆನೇ ದಾಸ ಪರಂಪರೆ ಆಗ್ತದೆ ಪಾಂಡುರಾಜನ ಮಕ್ಕಳದ್ದು ರಾಜ ಪರಂಪರೆ ಆಗಿಬಿಡ್ತದೆ ಅವರಿಗೆ ದಾಸರಾಗಿರ್ಲಿಕ್ಕೆ ನನಗೇನೂ ದುಃಖ ಇಲ್ಲ ಆದ್ರೆ ನಿನಗೆ ಬಹಳ ಕೀರ್ತಿ ಇದೆ ಲೋಕದಲ್ಲಿ ಪ್ರಸಿದ್ಧವಾದ ಕೀರ್ತಿ ಗಳಿಸಿದವನು ನೀನು ಧೃತರಾಷ್ಟ್ರ ನಿನ್ನ ಕೀರ್ತಿಗೆ ಭಂಗ ಬರ್ತದೆ ನಿನ್ನ ಕೀರ್ತಿಗೆ ಭಂಗ ಬರ್ತದೆ ಧೃತರಾಷ್ಟ್ರನ ಮಕ್ಕಳೆಲ್ಲ ದಾಸರಾದರು ಅಂತ ಅಪಕೀರ್ತಿ ಬರ್ತದೆ ಅದಕ್ಕೆ ನಾವು ಈಗ ಏನ್ ನಿಶ್ಚಯ ಮಾಡಿದ್ದೀವಿ ಅಂದ್ರೆ ನಾವೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅನುಮತಿ ಕೇಳಲಿಕ್ಕೆ ಬಂದಿದ್ದೇನೆ ಅಂತಾನೆ ದುರ್ಯೋಧನ ಆಗ ಧೃತರಾಷ್ಟ್ರನಿಗೆ ಅರ್ಥ ಆಯ್ತು ಇವನಿಗೆ ತನ್ನ ಧೃತರಾಷ್ಟ್ರನ ಅಪ್ಪನ ಕೀರ್ತಿ ಹಾಳಾಗ್ತದೆ ಅದ್ಯಾವುದು ಅಲ್ಲ ಪಾಂಡವರ ಮೇಲೆ ಹೊಟ್ಟೆ ಕಿಚ್ಚು ಬಂದಿದೆ ಅನ್ನೋದು ಧೃತರಾಷ್ಟ್ರ ಅರ್ಥ ಮಾಡಿಕೊಂಡ ಅವನು ಒಳ್ಳೆಯವನು ಅಯ್ಯೋ ನಿನ್ನ ಮನಸ್ಸು ಎಷ್ಟು ಕೆಟ್ಟಿದೆಯಲ್ಲೋ ಉತ್ತಮರಾಗಿರ್ತಕ್ಕಂಥ ಪಾಂಡವರಲ್ಲಿ ಗುಣೋತ್ತಮರವರು ನನ್ನ ತಮ್ಮನ ಮಕ್ಕಳಾಗಿದ್ದರೂ ಕೂಡ ಎಂಥ ಗುಣಶಾಲಿಗಳು ತನ್ನ ತಮ್ಮ ಸ್ವಂತ ಪರಾಕ್ರಮದಿಂದ ದೊಡ್ಡ ಸ್ಥಾನಕ್ಕೆ ಬಂದಿದ್ದಾರೆ ತಮ್ಮ ಪರಾಕ್ರಮದಿಂದ ಬಂದಿದ್ದಾರೆ ಅವರಲ್ಲಿ ನಿನಗೆ ಯಾಕೆ ಪ್ರೀತಿ ಬರ್ತಾ ಇಲ್ಲ ಅವ್ರ ಮೇಲೆ ಯಾಕೆ ಹೊಟ್ಟೆ ಕಿಚ್ಚು ಮಾಡ್ತಾ ಇದ್ದಿ ನಿನ್ನ ಮನಸ್ಸು ಬಹಳ ಕೆಟ್ಟಿದೆ ಇದು ನಿನಗೆ ಯೋಗ್ಯ ಅಲ್ಲ ಇಂಥ ಈ ರೀತಿ ಯೋಚನೆ ಮಾಡೋದು ನಿನ್ನ ಧರ್ಮ ಅಲ್ಲ ಅವರು ತಮ್ಮ ಬಾಹುಬಲದಿಂದ ಎಲ್ಲ ರಾಜರನ್ನ ಗೆದ್ದು ಅವರ ಸಂಪತ್ತನ್ನ ತಂದು ತಾವಿಟ್ಟುಕೊಂಡಿಲ್ಲ ನಮಗ್ ಕೊಡ್ತಾ ಇದ್ದಾರೆ ನನಗೆ ಕೊಡ್ತಾ ಇದ್ದಾರೆ ಅದನ್ನ ನೀನ್ ಅನುಭವಿಸ್ತಿದ್ದಿ ನಿನ್ನ ಕೊಡಬಾರ್ದು ಅಂತ ಅವರೇ ನಮ್ಮ ಬಳಿ ಹೇಳಲಿಲ್ಲ ಆದ್ರಿಂದ ಸ್ವಲ್ಪ ಮನಸ್ಸಿಗೆ ಶಾಂತಿ ತಂದುಕೋ ಸಮಾಧಾನ ಮಾಡ್ಕೋ ನಿನ್ನ ಕುಲಕ್ಕೆ ಕ್ಷೇಮ ಆಗ್ತದೆ ಇಲ್ಲದೆ ಇದ್ರೆ ಬಲಿಷ್ಠರಾದ ಪಾಂಡವರನ್ನ ಹೊಟ್ಟೆ ಕಿಚ್ಚಿನಿಂದ ಅವರ ಏಳಿಗೆ ಕಂಡು ಸಹಿಸದೆ ನೀನು ವಿರೋಧ ಮಾಡಿದಿ ಅಂತ ಆದ್ರೆ ನಿನಗೆ ಒಳ್ಳೇದಾಗುವುದಿಲ್ಲ ಬಲಿಷ್ಠರ ವಿರೋಧ ಯಾವತ್ತೂ ಕೂಡ ಮಾಡಬಾರದು ಅಂತ ಧೃತರಾಷ್ಟ್ರ ಬುದ್ಧಿವಾದ ಹೇಳಿದೆ ಆದರೆ ಶಕುನಿಯ ಮುಖ ನೋಡಿ ಶಕುನಿಯ ಅಭಿಪ್ರಾಯದಂತೆ ಮತ್ತೆ ಮುಂದುವರಿಸ್ತಾನೆ ದುರ್ಯೋಧನ ಹಾಗಾದ್ರೆ ಒಂದು ಕೆಲಸ ಮಾಡು ನಾವೇನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಈ ಹಸ್ತಿನಾಪುರದಿಂದ ಅವರನ್ನು ಬೇರೆಲ್ಲಾದರೂ ಕಳಿಸಿಬಿಟ್ಟು ನಮ್ಮ ಕಣ್ಣೆದುರಿಗೆ ಅವರಿರೋದು ಬೇಡ ಇಲ್ಲ ಅಂತಾದ್ರೆ ನಾವೆಲ್ಲ ಸಾಯ್ತೇವೆ ನೀನು ಪಾಂಡವರ ಜೊತೆಗೆ ಅವರ ಜೊತೆಗೆ ಇದ್ದು ಸುಖ ಪಟ್ಕೊಂಡಿರು ಇಷ್ಟು ದೃಢ ನಿರ್ಧಾರ ಮಾಡಿ ಹೇಳ್ಬಿಟ್ಟ ಸುತ ನಿಶಗದಿತುತ ಹಾರ್ದಪೇ ಧೃತರಾಷ್ಟ್ರ ಎಳ್ಳು ಎಷ್ಟು ಒಳ್ಳೆಯವನಾದ್ರೂ ಪುತ್ರ ಮೋಹ ಆ ಪಾಶಕ್ಕೆ ಸಿಗಬಿದ್ದ ಎಲ್ಲ ಭಗವಂತನ ಸಂಕಲ್ಪ ಭಗವಂತನ ಇಚ್ಛೆ ಆಗಿತ್ತು ಭಗವಂತನ ಸಂಕಲ್ಪದಂತೆ ಪುತ್ರ ಮೋ ಮೋಹಕ್ಕೆ ಪುತ್ರ ವ್ಯಾಮೋಹಕ್ಕೆ ಸಿಗುಬಿದ್ದು ಹೇಳ್ತಾನೆ ಮಗು ದುರ್ಯೋಧನ ಅವರನ್ನು ಹೊರಗೇನೋ ಕಳಿಸಬಹುದು ಅಂತ ಅಲ್ಲಿಗೆ ಬಂದ್ಬಿಟ್ಟ ಕಳಿಸ್ಬೇಕು ಅಂತ ಆದರೆ ಅಷ್ಟು ಸುಲಭದಲ್ಲಿ ಅವರನ್ನ ಊರ್ ಬಿಟ್ಟು ಹೋಗ್ರಿ ಅಂತ ಹೇಳಲಿಕ್ಕೆ ಆಗಲ್ಲ ಅವ್ರನ್ನ ಹೊರಗೆ ಹಾಕೋದು ಅಷ್ಟು ಸುಲಭ ಅಲ್ಲ ಅಂತ ಧೃತರಾಷ್ಟ್ರ ಹೇಳ್ತಾನೆ ಮತ್ತೆ ದುರ್ಯೋಧನ ಶಕುನಿಯನ್ನ ನೋಡಿ ಮತ್ತೆ ಮಾತು ಮುಂದುವರಿಸಿದ ಹೌದು ನೀನ್ ಹೀಗೆ ಹೇಳ್ತೀನಿ ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ನಾನು ಈಗಾಗಲೇ ಬೇಕಾದಷ್ಟು ವ್ಯವಸ್ಥೆ ಮಾಡಿಟ್ಟಿದ್ದೀನಿ ಅವ್ರನ್ನ ಹೊರಗೆ ಕಳಿಸ್ಲಿಕ್ಕೆ ಏನು ಅವರು ಬಂದು ಈಗ ಹದಿಮೂರು ವರ್ಷ ಆಯ್ತು ಹದಿಮೂರು ವರ್ಷದಲ್ಲಿ ನಾನು ಮಾಡಿದ ಉಪಾಯ ಇದು ಏನು ಅಂತಂದ್ರೆ ಅಶ್ವತ್ಥಾಮಾಚಾರರು ಮಹಾಬಲಿಷ್ಠರು ಅವರಿಗೆ ಸಮಾನರಾದವರು ಯಾರೂ ಇಲ್ಲ ಅಂತ ಪ್ರತಾಪ ಅವರದ್ದು ಈಗ ಅಂಥ ಅಶ್ವತ್ಥಾಮಾಚಾರನ್ನ ನಾನು ನನ್ನ ಕಡೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನ್ನ ವಶವಾಗಿ ಮಾಡ್ಕೊಂಡಿದ್ದೀನಿ ಏನೇನೋ ಉಪಾಯ ಮಾಡಿ ಅವರನ್ನ ನಮ್ ಕಡೆ ಮಾಡ್ಕೊಂಡಿದ್ದೀನಿ ಇನ್ನು ಅಶ್ವತ್ಥಾಮ ನನ್ನ ಕಡೆ ಆದ್ಮೇಲೆ ಅವನ ಅಪ್ಪ ದ್ರೋಣಾಚಾರ್ಯರು ಅವರು ನನ್ನ ಕಡೆನೇ ಬಂದ್ಬಿಟ್ಟಿದ್ದಾರೆ ಮಗ ಬಂದದ್ರಿಂದ ಅವರು ನನ್ನ ಕಡೆ ಹೋಗಿದ್ದಾರೆ ಇನ್ನು ಅಶ್ವತ್ಥಾಮನ ಸೋದರ ಮಾವ ಅಂದ್ರೆ ಅಶ್ವತ್ಥಾಮನ ತಾಯಿ ಕೃಪಿ ದ್ರೋಣಾಚಾರ್ಯ ಹೆಂಡತಿ ಕೃಪಿ ಆ ಕೃಪಿಯ ಸೋದರನೇ ಕೃಪ ಆ ಕೃಪನನ್ನು ಕೂಡ ನನ್ನ ವಶದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಭೀಷ್ಮಾಚಾರ್ಯ ಅವ್ರು ಎಲ್ಲಿ ದ್ರೋಣ ಇರ್ತಾರೋ ದ್ರೋಣಾಚಾರರು ಅಲ್ಲಿರುವವರು ಅವ್ರು ಅಷ್ಟು ದ್ರೋಣಾಚಾರ ಮೇಲೆ ಸ್ನೇಹ ಅವರಿಗೆ ಆದ್ರಿಂದ ದ್ರೋಣ ಭೀಷ್ಮ ಕೃಪಾ ಅಶ್ವತ್ಥಾಮ ಇವರೆಲ್ಲ ನನ್ನ ಕಡೆ ಬಂದಾಗಿದೆ ಈಗಾಗಲೇ ಹದಿಮೂರು ವರ್ಷದಲ್ಲಿ ನಾನು ಆ ಉಪಾಯ ಮಾಡಿ ಅವರನ್ನ ನನ್ನ ಕಡೆ ಸೆಳೆಕೊಂಡಿದ್ದೇನೆ ಇನ್ನು ಸೈನಿಕರು ನಮ್ಮ ಸೈನ್ಯ ಆಗಿಂದಾಗ್ಗೆ ನಾನು ಅವರಿಗೆ ಸಾಕಷ್ಟು ದುಡ್ಡು ಕೊಟ್ಟು ಪದಾರ್ಥಗಳನ್ನು ಕೊಟ್ಟು ಶಾಲು ಹೊದಿಸಿ ಏನೇನೋ ನೆಪದಿಂದ ಸನ್ಮಾನಗಳನ್ನು ಮಾಡಿ ಅವ್ರನ್ನೆಲ್ಲ ನನ್ನ ಕಡೆ ಮಾಡ್ಕೊಂಡು ಆಗಿದೆ ಇನ್ನು ಕರ್ಣ ಅಸ್ತ್ರವಿದ್ಯೆಯಲ್ಲಿ ಬಲದಲ್ಲಿ ಅರ್ಜುನನಿಗಿಂತ ಮೀರಿದವನು ಅದಂತೂ ಆ ರಂಗಸ್ಥಳದಲ್ಲಿ ವಿದ್ಯಾ ಪರೀಕ್ಷೆಯಲ್ಲೇ ಗೊತ್ತಾಗಿದೆ ಅರ್ಜುನನಿಗಿಂತ ಮೀರಿದ್ದಾನೆ ಕರ್ಣ ಅಸ್ತ್ರೇ ಬಲೆ ಏವ ಸುರೇಂದ್ರ ಸೋನೋ ಜೇಷೇಚ ಮಂತ್ರ ಬಲ ಸ್ವಹಮೇವ ಭೀಮಂ ಅವನು ನನ್ನ ವಶದಲ್ಲಿದ್ದಾನೆ ಕರ್ಣನೂ ಕೂಡ ನನ್ನ ಕಡೆ ಬಂದಾಗಿದೆ ಯಾಕೆ ಅವತ್ತೇ ಅಂಗರಾಜ್ಯದಲ್ಲಿ ಅವನು ಅಂಗರಾಜ್ಯವನ್ನ ಕರ್ಣನೆ ಕೊಟ್ಟು ಪಟ್ಟಾಭಿಷೇಕ ಮಾಡಿಬಿಟ್ಟಿದ್ದ ಹಿಂದೇನೆ ಇನ್ನ ಭೀಮ ಪಾಂಡವರಲ್ಲಿ ಮತ್ತೊಬ್ಬ ಅಂದ್ರೆ ಭೀಮ ಬಲಿಷ್ಠ ಅವನನ್ನ ಮಂತ್ರದ ಬಲದಿಂದ ನಾನು ಗೆಲ್ಲಬಹುದು ಅಂಥ ಮಂತ್ರ ನನ್ನಲ್ಲಿದೆ ಎಂತಾನೆ ದುರ್ಯೋಧನ ತ್ರಿಶತ್ ತ್ರಿಂಶತ್ ಶತಮಂದ್ರೆ ನೂರ ಮೂವತ್ತು ಅಥವಾ ಮೂರು ಸಾವಿರ ಅಂತಲೂ ಅರ್ಥ ಇದೆ ಮೂರು ಸಾವಿರ ಮಂತ್ರಗಳನ್ನ ಯಾವ ದೇವತೆಗಳಿಗೂ ಗೊತ್ತಿಲ್ಲ ಅಂಥ ಮೂರು ಸಹಸ್ರ ಮಂತ್ರಗಳನ್ನು ದುರ್ವಾಸರಿಂದ ನಾನು ಕಲ್ತಿದ್ದೇನೆ ಎಷ್ಟು ಮಂತ್ರ ಕಲ್ತಿದ್ದಾನೆ ದುರ್ಯೋಧನ ಅದನ್ನ ಬೇರೆಯವರ ಮೇಲೆ ಪ್ರಯೋಗಿಸಿದರೆ ಆಮೇಲೆ ಮುಂದೆ ಭೀಮನ ಮೇಲೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರಿಂದ ನಾನು ಆ ಮಂತ್ರಗಳನ್ನ ಯಾರ ಮೇಲೂ ಪ್ರಯೋಗ ಮಾಡಿಲ್ಲ ಈಗ ಭೀಮನ ಮೇಲೆ ಪ್ರಯೋಗ ಮಾಡ್ತೇನೆ ಅಂತಹ ಮಂತ್ರಗಳು ನನ್ನಲ್ಲಿದೆ ಆ ಮಂತ್ರವಶದಿಂದ ಅದರ ಬಲದಿಂದ ಭೀಮನನ್ನ ನಾವು ಗೆಲ್ಲಬಹುದು ಆ ಮಂತ್ರಗಳು ಎಂಥ ಮಂತ್ರ ಅಂದ್ರೆ ಒಳ್ಳೆ ಪರಾಕ್ರಮ ಕೊಡುವ ಮಂತ್ರ ವಿಜಯಪ್ರದ ಮಂತ್ರ ಅಗ್ನಿಸ್ತಂಭ ಮಂತ್ರ ಬೆಂಕಿ ಮೇಲೆ ನಡ್ಕೊಂಡು ಹೋಗ್ಬೋದು ಮನೆಗೆ ಬೆಂಕಿ ಇದ್ರೂ ಆ ಬಿದ್ದಿದ್ರು ಆ ಬೆಂಕಿ ಮನೆಯಲ್ಲೇ ಇರಬಹುದು ಅಗ್ನಿಸ್ತಂಭ ಜಲಸ್ತಂಭ ಎಷ್ಟು ದಿವಸ ಬೇಕಾದ್ರೆ ನೀರೊಳಗೆ ಮುಳುಗಿರ್ಬೋದು ಮುಂದೆ ಕೊನೆಗೆ ಭೀಮ ಇವನು ದುರ್ಯೋಧನ ಭೀಮಾದಿಗಳಿಗೆ ಹೆದರಿ ಒಂದು ಸರೋವರದಲ್ಲಿ ಮುಳುಗಿ ಬಹಳ ದಿವಸ ಇರ್ತಾನೆ ಈ ಮಂತ್ರದ ಬಲದಿಂದಲೇ ಮಳೆ ಮಳೆ ಬೇಕಾದ್ರೆ ಮಳೆ ಏನ್ ಬೇಕಾದ್ರೂ ಅಂತ ಸಕಲಾಭೀಷ್ಟ ಕೊಡ್ತಕ್ಕಂತಹ ಮಂತ್ರ ದಿನಾ ನಾನು ಜಪ ಮಾಡಿದ್ದೀನಿ ಅದನ್ನ ಮೂರ್ ಸಾವಿರ ಮಂತ್ರ ದಿನಾ ಜಪ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಅದು ಜಪ ಬಿಟ್ರೆ ಅದರ ಪ್ರಭಾವ ಕಡಿಮೆ ಆಗಿಬಿಡ್ತದೆ ಆದ್ರಿಂದ ಅದರ ಪ್ರಭಾವ ಹೋಗಬಾರದು ಅಂತ ದಿನಾ ಜಪ ಮಾಡ್ಕೊಂಡಿದ್ದೀನಿ ಆ ಮಂತ್ರದ ಬಲದಿಂದ ಭೀಮನನ್ನ ನಾನು ಸೋಲಿಸ್ತೇನೆ ಆದ್ರಿಂದ ಹೊರಗೆ ಹಾಕೋದೇನ್ ಕಷ್ಟ ಹಸ್ತಿನಾಪುರದಿಂದ ಪಾಂಡವರನ್ನ ಹೊರಗೆ ಹಾಕಬೇಕಾದ್ರೆ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಕರ್ಣ ಇವರೆಲ್ಲ ವಿರೋಧ ಮಾಡ್ಯಾರೆ ಅಂತ ಅವರೆಲ್ಲ ನಾ ಹೇಳಿದಂಗೆ ಕೇಳೋರು ನಾನ್ ಹಾಕಿದ ಗೆರೆ ದಾಟೋದಿಲ್ಲ ಅಷ್ಟು ವಶೆ ಬಿಟ್ಟಿದ್ದೀನಿ ಭೀಷ್ಮರು ನನ್ನ ಕಡೆ ಇದ್ದಾರೆ ಭೀಮ ಏನಾದ್ರೂ ನಾವು ಹೋಗೋದಿಲ್ಲ ಅಂತ ಕೂಡ್ಬಹುದು ಮಂತ್ರ ಮಂತ್ರಬಲದಿಂದ ಅವನನ್ನ ನಾನು ಸೋಲಿಸಿ ಕಳಿಸ್ತೇನೆ ಇಷ್ಟು ನಾನು ವ್ಯವಸ್ಥೆ ಮಾಡಿದ್ದೀನಿ ನೀನು ಇಷ್ಟಾದರೂ ಅವ್ರ ಮೇಲೆ ನಿಂಗೆ ಪ್ರೀತಿ ಇರಬೇಕು ಅಂತಂದ್ರೆ ಇರ್ಲಿ ಪ್ರೀತಿ ಮಾಡು ಅವರು ವಾರಣಾವತದಲ್ಲಿ ಇರಲಿ ಅಷ್ಟೇ ಇಲ್ಲಿರೋದು ಬೇಡ ಅವ್ರ ಮೇಲೆ ಪ್ರೀತಿ ಇದ್ರೆ ನೀನ್ ಪ್ರೀತಿ ಮಾಡಬೇಡ ಅಂತ ನಿನಗೆ ಅಡ್ಡಿ ಮಾಡೋದಿಲ್ಲ ವಾರಣಾವತದಲ್ಲಿ ಅವರಿರ್ಲಿ ನಮಗೆ ನಿನಗೋಸ್ಕರ ನಾವು ಹಸ್ತಿನಾಪುರ ನಂದು ಮಾಡ್ಕೋತೇನೆ ಹಸ್ತಿನಾಪುರದಲ್ಲಿ ನಾವಿರ್ತೇವಿ ವಾರಣಾವತದಲ್ಲಿ ಅವರಿರ್ಲಿ ಅವಾಗ ನಿನಗೇನಾಗುತ್ತೆ ಹಸ್ತಿನಾಪುರದಲ್ಲೇ ಮಕ್ಕಳನ್ನು ಕಾಪಾಡಿಕೊಂಡಿದ್ದಾನೆ ಅಂತ ನಿನ್ನ ಕೀರ್ತಿನೂ ಬರ್ತದೆ ಇಲ್ಲದೆ ಇದ್ರೆ ನಿನ್ನ ಕೀರ್ತಿ ಹಾಳು ಇನ್ಯಾರ್ದೋ ಮಕ್ಕಳನ್ನ ಇವನು ಸಾಕೊಂಡ ಧೃತರಾಷ್ಟ್ರ ಅಂತನ್ನುವಂತ ಅಪಕೀರ್ತಿ ಬರ್ತದೆ ಈಗ ಪಾಂಡವರು ನಿನಗೆ ಒಳ್ಳೆಯವರು ಅಂತ ಕಾಣಿಸ್ತಾ ಇದಾರೆ ಅವ್ರ ಮುಂದೆ ನಿನಗೆ ಅವರೇ ಕೆಟ್ಟದ್ ಮಾಡ್ತಾರ ನೋಡು ಅಂತ ಸುಳ್ಳು ಹೇಳ್ತಾರೆ ಅವ್ರ ಕಪಟಿಗಳು ತಾನು ಕಪಟಿ ದುರ್ಯೋಧನ ಪಾಂಡವರು ಕಪಟಿಗಳು ಈಗ ಸುಮ್ಮನೆ ನಿನ್ನ ಹತ್ರ ಪ್ರೀತಿ ಭಕ್ತಿ ಮಾಡಿದಂಗೆ ಮಾಡ್ತಿದ್ದಾರೆ ಮುಂದೆ ನಿನ್ನನ್ನು ಕೊಲ್ತಾರೆ ಅಂತ ಅದು ಬೇರೆ ಹೆದರಿಸಿದೆ ನೀನು ಕುರುಡ ಬೇರೆ ತಮ್ಗೆ ಅಧಿಕಾರ ಗಟ್ಟಿ ಆಯಿತು ಅಂತಂದ್ರೆ ನಿನ್ನನ್ನು ಮೂಲೆ ಗುಂಪು ಮಾಡ್ತಾರೆ ಹೀಗೆಲ್ಲ ದುರ್ಯೋಧನ ಧೃತರಾಷ್ಟ್ರನ ತಲೆ ಕೆಡಿಸ್ತಾ ಇದ್ದಾರೆ ಇನ್ನು ಕ್ಷತ್ತೈಕ ಏವ ಸತ ಪರಿಪೋಷ ಕೋಲಂ ತೇಷಾ ಮಮತ್ರ ಬಲಾದ ಇನ್ನು ವಿದುರ ದೃಢ ಸೌಹೃದ ಸದಾ ಪಾಂಡವರ ಕಡೆ ಇದ್ದಾನೆ ಅವರಿಗೆ ಪುಷ್ಟಿ ಕೊಡ್ತಾ ನನ್ನನ್ನು ವಿರೋಧ ಮಾಡ್ತಾ ಇದ್ದಾನೆ ಆ ವಿದುರನ ಒಂದು ಮಾತಿನಿಂದಲೇ ಅವನು ನನ್ನ ಬಗ್ಗೆ ಮಾಡಿದ ಅಪಚಾರದಿಂದಲೇ ಎಲ್ಲ ನಾಗರಿಕರು ಹಳ್ಳಿಯಲ್ಲಿರುವವರು ಎಲ್ಲರೂ ನನ್ನನ್ನು ದ್ವೇಷ ಮಾಡ್ತಾ ಇದ್ದಾರೆ ಪಾಂಡವರಲ್ಲಿ ಭಾರಿ ಪ್ರೀತಿ ಇದಕ್ಕೆಲ್ಲ ವಿದುರ ಕಾರಣ ಈಗ ಪಾಂಡವರನ್ನ ನಾವು ದೂರ ಕಳಿಸಿ ಬಿಟ್ರೆ ವಿದ್ರನ್ನ ಆಟ ನಡೆಯಲ್ಲ ಅವಾಗ ಪಾಂಡವರು ದೂರ ಹೋಗ್ಬಿಟ್ರೆ ಮಾಮೇವ ದುರ್ಬಲತೆಯ ಪರಿತಶ್ರಯಂತೆ ಅವರೆಲ್ಲ ಜನರು ನನ್ನನ್ನೇ ಆಶ್ರಯಿಸಬೇಕಾಗ್ತದೆ ಏನ್ ಬೇಕಾದರೂ ಸಹಾಯ ನನ್ನ ಹತ್ರನೇ ಬರಬೇಕು ಮತ್ತೆ ಪಾಂಡವರು ಬಹಳ ಬಹಳ ದೂರ ಹೋದರೆ ಅವರಲ್ಲಿ ಸ್ನೇಹ ತಾನಾಗೆ ಕಡಿಮೆ ಆಗ್ತದೆ ತಾನಾಗೆ ಕಡಿಮೆ ಆಗ್ತದೆ ಭೇದ ಕುಲಶ ಭವಿತಾ ಕುಲನಾಶ ಹೇತು ಅಸ್ಮಾಭಿರೇಷು ಸಹಿತೇಶು ಪುರೇವ ಸತ್ಸು ಅದರಿಂದ ನಾವು ಮತ್ತು ಪಾಂಡವರು ಒಟ್ಟಿಗೆ ಇಲ್ಲಿ ಹಸ್ತನಾಪುರದಲ್ಲಿದ್ರೆ ಇಬ್ಬರಲ್ಲಿ ಜಗಳಾಗಿ ಒಡಕಾಗಿ ಕುಲನಾಶ ಆದೀತು ಅದರಿಂದ ಉಪಾಯದಿಂದ ಅವರನ್ನ ವಾರ್ಣಾವತಕ್ಕೆ ಕಳಿಸೋದೇ ಒಳ್ಳೇದು ಅದಕ್ಕೂ ಇನ್ನೊಂದು ಉಪ್ ನಾ ಉಪಾಯ ಮಾಡಿಟ್ಟಿದ್ದೀನಿ ನಾನು ಏನು ಅಂದರೆ ವಾರಣಾವತದಲ್ಲಿ ಶಿವನ ಸನ್ನಿಧಾನ ಇದೆ ಶಿವನ ಸನ್ನಿಧಾನ ಅದ್ರ ಜೊತೆಗೆ ಜಯಂತ ಅನ್ನೋ ಹೆಸರಿನಿಂದ ವಿಷ್ಣುವಿನ ಸನ್ನಿಧಾನನೂ ಇದೆ ವಿಷ್ಣು ಮತ್ತು ಶಿವ ಇಬ್ಬರ ಕ್ಷೇತ್ರದು ಹರಿಹರ ಕ್ಷೇತ್ರ ವಿಷ್ಣುವು ಇದ್ದಾನೆ ಶಿವನೂ ಇದ್ದಾನೆ ಪಾಂಡವರಿಗಂತೂ ವಿಷ್ಣುವಿನಲ್ಲಿ ಬಹಳ ಭಕ್ತಿ ಅದರಿಂದ ಮತ್ತೆ ಅಲ್ಲಿ ಬಹಳ ಉತ್ಸವ ಎಲ್ಲ ನಡೀತಾ ಇರ್ತದೆ ಪಾಂಡವರಿಗೆ ಅದೆಲ್ಲ ಬಹಳ ಇಷ್ಟ ಉತ್ಸವ ದೇವಸ್ಥಾನದ ಹತ್ರ ಇರೋದು ಎಲ್ಲ ಬಹಳ ಇಷ್ಟ ಅದರಿಂದ ಒಂದು ಮಾತು ನೀನು ವಾರಣಾವತಕ್ಕೆ ಹೋಗು ಅಂತಂದ್ರೆ ಅವ್ರು ಹೋಗಿಬಿಡ್ತಾರೆ ಆಗಲೇ ನನ್ನ ಕಡೆಯವರು ಕೆಲವರು ನನ್ನ ಕಡೆಯವರು ಅಂತ ತೋರಿಸಿಕೊಳ್ಳದೆ ಮಧ್ಯಸ್ಥರಂತೆ ಇದ್ದು ಪಾಂಡವರಿಗೆ ಆಗಲೇ ವಾರಣಾವತದ ಬಗ್ಗೆ ಆಸೆ ಹುಟ್ಟಿಸಿಬಿಟ್ಟಿದ್ದಾರೆ ಕೆಲವರು ನಾನೇ ಆ ಕೆಲಸ ಮಾಡಿದ್ದೀನಿ ವಾರಣಾವತದ ಬಗ್ಗೆ ಹೊಗಳ್ರಿ ಅಂತ ಹೇಳಿ ಕಳಿಸಿದ್ದೀನಿ ಅವ್ರು ಹೊಗಳಿದ್ದಾರೆ ಅವ್ರು ನನ್ನ ಕಡೆಯವರು ಅಂತೂ ಗೊತ್ತಿಲ್ಲ ತಟಸ್ಥರಂತೆ ನಿಂತುಕೊಂಡು ವರ್ಣಾವುತದ ಬಗ್ಗೆ ಪಾಂಡವರಿಗೆ ಹೇಳಿ ಅದರಲ್ಲಿ ಅಭಿರುಚಿ ಉಂಟು ಮಾಡಿದ್ದಾರೆ ನೀನೊಂದು ಮಾತು ಹೇಳಬೇಕಷ್ಟೇ ಹೋಗು ಅಂತ ಹೇಳಿದ್ರೆ ಅವ್ರು ಮೊದಲು ಹೊರಡ್ತಾರೆ ಆಗ ಧೃತರಾಷ್ಟ್ರ ಹಾಗಾದ್ರೆ ನಾನು ಅವರನ್ನ ಅಲ್ಲಿ ಕಳಿಸ್ತೇನೆ ಅಂತ ಹೇಳಿದ ಪಾಂಡವರನ್ನ ಕರೆಸಿದ ಪಾಂಡವ್ರು ಬಂದಾಗ ಹೀಗೆ ನೀವು ವರ್ಣಾವತದಲ್ಲಿ ವಿಷ್ಣು ದೇವಾಲಯ ಇದೆ ಶಿವ ದೇವಾಲಯನೂ ಇದೆ ಉತ್ಸವ ಎಲ್ಲ ನಡೀತಿರ್ತದೆ ಹೋಗ್ರಿ ಅಂತಂದಾಗ ಆಯ್ತು ಆ ನಮಗೆ ದೊಡ್ಡಪ್ಪನೇ ಆಗ್ಬೇಕು ತಂದೆ ಹಾಗೆ ಅವನ ಮಾತು ಕೇಳೋದೇ ಸರಿ ಇದೇ ನೀತಿ ಅಂತ ಹೇಳಿ ನೀತಿಗೋಸ್ಕರವಾಗಿ ಇದು ನೀತಿ ಲೋಕ ನೀತಿ ದೊಡ್ಡಪ್ಪನೂ ತಂದೆ ಹಾಗೆ ದೊಡ್ಡಪ್ಪನ ಮಾತು ನಡೆಸಬೇಕು ಆ ನೀತಿ ಇಟ್ಕೊಂಡು ಪಾಂಡವರೆಲ್ಲ ವಾರಣಾವತಕ್ಕೆ ಹೊರಟರು ಆದರೆ ಭೀಮ ಮಾತ್ರ ಸ್ವಲ್ಪ ಯುಧಿಷ್ಟ ಹತ್ರ ಪ್ರತಿಭಟನೆ ಮಾಡ್ತಾನೆ ಭೀಮ ಹೇಳ್ತಾನೆ ಅಣ್ಣ ನಾವು ಕ್ಷತ್ರಿಯರು ನಮ್ಮ ಊರು ಬಿಟ್ಟು ನಾವು ಹೋಗಬಾರದು ಕ್ಷತ್ರಿಯರು ಯಾವಾಗಲೂ ಊರ್ ಬಿಟ್ಟು ಹೋಗಬಾರ್ದು ತಮ್ಮ ಊರಲ್ಲಿ ಇರಬೇಕು ತಮ್ಮ ಸ್ವಧರ್ಮ ತಾವು ಮಾಡ್ಕೊಂಡಿರ್ಬೇಕು ಈಗ ನಾವೇನಾದ್ರೂ ದೊಡ್ಡಪ್ಪ ಹೇಳಿದ ಅಂತ ಊರ್ ಬಿಟ್ಟು ಹೋದ್ರೆ ಭಿಕ್ಷೆ ಬೇಡೋ ಪ್ರಸಂಗ ಬರ್ತದ್ ನೋಡ್ರಿ ನಾವು ಮುಂದೆ ಭಿಕ್ಷೆನೂ ಬಿಡ್ಬೇಕಾಗ್ತದೆ ಅಂತ ಮೊದಲೇ ಹೇಳಿಬಿಟ್ಟ ಭೀಮ ಆದ್ರಿಂದ ಅಲ್ಲಿ ಹೋಗೋದು ಸರಿಯಲ್ಲ ಅಂತ ಯುಧಿಷ್ಠರನ್ನತ್ರ ಹೇಳ್ತಾ ಇದ್ದಾನೆ ಅಲ್ಲ ಅವರು ಬಲಾತ್ಕಾರವಾಗಿ ನಮ್ಮನ್ನು ಹೊರಗೆ ಹಾಕಿದ್ರೆ ಯುದ್ಧ ಮಾಡೋಣ ಅಂದ ಭೀಮ ಯೋತ್ಸಾಮೆಹಿ ಅವರು ಕಳ್ಳರು ಯಾಕೆ ಅಂದ್ರೆ ಸುಮ್ ಸುಮ್ಮನೆ ನಮ್ಮನ್ನು ಹೊರಗೆ ಹಾಕಿದ್ರೆ ಅದು ಕಳ್ಳ್ರ ಲಕ್ಷಣ ಆದ್ದರಿಂದ ಅದು ಅಧರ್ಮ ಅವ್ರನ್ನ ಅಂಥವ್ರನ್ನ ವಧೆ ಮಾಡಿದ್ರೆ ಅದೇನು ಅಧರ್ಮ ಆಗೋದಿಲ್ಲ ಯುದ್ಧ ಮಾಡಿಬಿಟ್ರೆ ಆಯಿತು ಇಷ್ಟು ಭೀಮೆ ಹೇಳ್ತಾನೆ ಆದರೆ ಯುಧಿಷ್ಠರು ಹೇಳಿದ ಅಯ್ಯೋ ಆ ದೊಡ್ಡಪ್ಪನ ಜೊತೆ ಯುದ್ಧ ಮಾಡಿದ್ರು ಅಂತ ಆಗ್ತದೆ ಯಾಕೆ ನೀನು ಬ್ಯಾ ಒಳ್ಳೆ ಮಾತಿನಲ್ಲಿ ಹೋಗಬಾರ್ದು ಅಂತಿದ್ದಿ ಅವರು ಬಲಾತ್ಕಾರ ಮಾಡಿದರೆ ಯುದ್ಧ ಮಾಡಬೇಕು ಆಗ ದೊಡ್ಡಪ್ಪನ ಜೊತೆ ಯುದ್ಧ ಮಾಡಿದ್ರು ಅಂತ ಹೇಳಿ ನಮಗೆ ಅಪಕೀರ್ತಿ ಬರ್ತದೆ ಕೀರ್ತಿ ನಾಶ ಆಗ್ತದೆ ಅಂತಂದಾಗ ಭೀಮಂತನ ಹಾಗಾದ್ರೆ ಸರಿ ನೀನು ನನಗೆ ಹಿರಿಯ ನೀ ನಿನಗೆ ಹೇಗಿದ್ರೆ ಅಷ್ಟ ದೊಡ್ಡಪ್ಪನ ನೀನು ನನಗೆ ಹಿರಿಯ ನಿನ್ನ ಮಾತನ್ನ ಮೀರಬಾರ್ದು ಆದ್ರಿಂದ ಹಾಗೇ ಆಗಲಿ ಅಂತ ಹೇಳಿ ಭೀಮಿಸೇನ ಹೋಗೋಣ ಹಾಗಾದ್ರೆ ವಾರಣಾವತಕ್ಕೆ ಅಂತ ಒಪ್ಪಿದ ಇದು ಭೀಮನ ಚಣಾಕ್ಷತನ ಏನು ಭೀಮನ ಉದ್ದೇಶ ಏನು ವರ್ಣಾವತಕ್ಕೆ ಹೋಗಬೇಕು ಅಂತಲೇ ಇತ್ತು ಯಾಕೆ ಅಲ್ಲೇ ಯುದ್ಧ ಮಾಡಿ ಕೊಂದುಬಿಟ್ರೆ ಅವ್ರ ಇನ್ನೂ ಅಧರ್ಮ ಸುಮಾರು ಮಾಡೋದೆಲ್ಲ ಉಳಿದು ಹೋಗ್ತದೆ ಅವರ ಪಾಪದ ಕೂಡ ತುಂಬಬೇಕು ಇನ್ನೂ ಸಾಕಷ್ಟು ಪಾಪ ಮಾಡ್ಲಿಕ್ಕಿದೆ ಕೌರವ್ರು ಅದಕ್ಕೆಲ್ಲ ಅವಕಾಶ ಬೇಕು ಈಗಲೇ ವರ್ಣಾವತಕ್ಕೆ ಹೋಗಿಂದ ಹೋಗೋದಿಲ್ಲ ಅಂತ ಯುದ್ಧ ಮಾಡಿ ಮುಗಿಸಿಬಿಟ್ರೆ ಅವ್ರ ಪಾಪ ಕೂಡ ತುಂಬೋದಿಲ್ಲ ಅದರಿಂದ ಅವ್ರು ಇನ್ನಷ್ಟು ಪಾಪ ಮಾಡಲಿಂತೂ ಹೋಗೋದು ಬೇಕಾಗಿತ್ತು ಆದರೆ ಧರ್ಮ ತೋರಿಸ್ಬೇಕಲ್ಲ ಅದರಿಂದ ತನ್ನ ಧರ್ಮ ತಾನು ಹೇಳಿದ ದೊಡ್ಡವರು ಒತ್ತಾಯ ಮಾಡಿದಾಗ ಅದನ್ನ ಮೀರಿದ್ರೆ ಅಧರ್ಮ ಆಗ್ತದ ಆದ್ರಿಂದ ಹೋಗೋಣ ಅಂತ ಅಂದ ಹೀಗೆ ಭೀಮ ತನ್ನ ಧರ್ಮ ತಾನೋಡಿಸ್ಕೊಂಡ ಹೇಳೋದು ಹೇಳಿದ ಅದರಿಂದ ಭೀಮನಿಗೆ ಚ್ಯುತಿ ಬರಲಿ ಧರ್ಮಕ್ಕೆ ಚ್ಯುತಿ ಬರಲಿಲ್ಲ ಅವನು ಇಷ್ಟು ಸಿದ್ಧಿನೂ ಆಯಿತು ಅವರನ್ನ ಕಾಲಾಂತರದಲ್ಲಿ ಕೊಲ್ಲಬೇಕು ಅಂತಿದ್ದು ಅದು ಸಿದ್ಧವಾಯ್ತು ಕೀರ್ತ್ಯರ್ಥಮೇವ ನಿಜ ಧರ್ಮ ಪರಿಪ್ರಹಾಣಿ ಪ್ರಾಪ್ತಿಯಗ್ರಜಶ್ಯವಚನಾಹಾತು ಮೇವ ಆದ್ರಿಂದಲೇ ಭಗವಂತ ಕುಂತಿಗೆ ಪ್ರೇರಣೆ ಮಾಡಿ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡಿಬೇಕು ಅಂತ ಪ್ರೇರಣೆ ಮಾಡುವಾಗ ಮದೂಲು ಕರೆದದ್ದು ಯಮಧರ್ಮನನ್ನ ಅವನು ಯುಧಿಷ್ಠಿರನಾಗಿ ಹುಟ್ಟಿದ ಆಮೇಲೆ ಆಮೇಲೆ ವಾಯುದೇವರನ್ನ ಕರೀತಾರೆ ಮೊದಲೇ ವಾಯುದೇವರನ್ನ ಕರ ಕರಿಬಹುದಾಗಿತ್ತು ಅವರಲ್ಲಿ ಬಾಹುಬಲನೂ ಇತ್ತು ಜ್ಞಾನ ಬಲನೂ ಇತ್ತು ಧರ್ಮವೂ ಇತ್ತು ಎಲ್ಲ ಇತ್ತು ಮೊದಲೇ ವಾಯುದೇವರನ್ನ ಕರೆದು ಭೀಮ ಹುಟ್ಟಿದ್ರೆ ಆಗ ಭೀಮ ಹಿರಿಯಣ್ಣ ಆಗ್ತಿದ್ದ ಹಿರಿಯಣ್ಣ ಆದ್ಮೇಲೆ ತನ್ನ ಧರ್ಮ ಏನು ಇಲ್ಲೇ ಇರೋ ಧರ್ಮ ಅವರು ಬಿಡೋದಿಲ್ಲ ಹೊರಗೆ ಹಾಕ್ಲಿಕ್ಕೆ ಬರ್ತಾರೆ ಅವಾಗ ಯುದ್ಧ ಮಾಡಿ ಕೊಲ್ಲಬೇಕಾಗ್ತದೆ ಅದು ಇಷ್ಟ ಇಲ್ಲ ಪಾಪದ ಕೂಡ ತುಂಬಿ ಆಮೇಲೆ ಸಾಯ್ಬೇಕು ಅದಕ್ಕೋಸ್ಕರ ಪರಮಾತ್ಮ ಏನ್ ಮಾಡಿದ ಭೀಮನಿಗೆ ಧರ್ಮ ಲಾಭನೂ ಆಗಬೇಕು ಅಂದ್ರೆ ಕೊನೆಗೆ ಸಾಯ್ಬೇಕು ಕೌರವರು ಅದು ಇಷ್ಟ ಆದ್ರೆ ವಾರಣಾವತ ಅದಕ್ಕಾಗಿ ವಾರಣಾವತಕ್ಕೆ ಹೋಗಬೇಕು ಅವನೇ ಹಿರಿಯ ಮಗನಾಗಿದ್ರೆ ವಾರಣಾವತಕ್ಕೆ ಹೋಗೋ ಹಾಗಿಲ್ಲ ಯುದ್ಧ ಮಾಡ್ಬೇಕಾಗ್ತದೆ ಅದಕ್ಕೋಸ್ಕರ ಇವನನ್ನ ಭೀಮನನ್ನ ತಮ್ಮ ಅಂತ ಮಾಡಿದೆ ಜವಾಬ್ದಾರಿ ಎಲ್ಲ ಆಯ್ತು ಈಗ ಸುಲಭವಾಗಿ ಭೀಮ ಹೇಳ್ಬೋದು ನೀನು ಹೇಳಿದ್ದೆ ಅಣ್ಣ ಹೇಳಿದ ಮೇಲೆ ನಾವು ಹೋಗಬೇಕು ಹೋಗ್ತೇವೆ ಅಂತ ಹೊರಟ ಅದರಿಂದ ಭೀಮನಿಗೆ ಧರ್ಮ ಲಾಭ ಆಯ್ತು ಭೀಮನಿಗೆ ಧರ್ಮ ಲಾಭ ಆಯ್ತು ಕ್ಷತ್ರಿಯ ಊರು ಬಿಟ್ಟು ಹೋದ ಅಧರ್ಮ ಬಂತು ಅಂತ ಆಗಲಿಲ್ಲ ಅಣ್ಣನ ಮಾತಿನಿಂದ ಹೋದ ಅಂತ ಆಯ್ತು ಅಷ್ಟು ಅಣ್ಣನ ಒತ್ತಾಯದಿಂದ ಹೋದ ಹೀಗೆ ಭೀಮನಿಗೆ ಧರ್ಮ ಲಾಭ ಆಯ್ತು ಯಾಕೆಂದ್ರೆ ಅವನ ಯೋಗ್ಯತೆ ದೊಡ್ಡದು ವಿಶಿಷ್ಟನಿಗಿಂತ ಹೆಚ್ಚಿನ ಧರ್ಮ ಭೀಮನಿಗೆ ಬರಬೇಕು ಅದಕ್ಕೋಸ್ಕರ ಭೀಮ ತಮ್ಮನಾಗಿ ಹುಟ್ಟಿದ ಯುಧಿಷ್ಠರ ಅಣ್ಣನಾಗಿ ಹುಟ್ಟಿದ ಭೀಮ ತಮ್ಮನಾದದ್ದಕ್ಕೆ ಇದು ಕಾರಣ ಯಾಕೆ ಕ್ಷತ್ರಿಯ ಧರ್ಮ ಚ್ಯುತಿ ಬರಲಿಲ್ಲ ಹೇಳೋದು ಹೇಳಿದ ಆದ್ರೆ ಅಣ್ಣನ ಒತ್ತಾಯ ಇದ್ದದ್ರಿಂದ ಹೋದ ಹೀಗಾಗಿ ಕ್ಷತ್ರಿಯ ಧರ್ಮದ ಚ್ಯುತಿ ಬರಲಿಲ್ಲ ಅದರ ಜವಾಬ್ದಾರಿ ಎಲ್ಲ ಅವನ ಮೇಲೆ ಬಿತ್ತು ಯುಧಿಷ್ಠಿರನ ಮೇಲೆ ಬಿತ್ತು ಅದಕ್ಕೆ ಜ್ಯೇಷ್ಠಂಚಕಾರ ಹರಿರತ್ರ ಸುತಮ್ರ ಅಂದ್ರು ದುರ್ಯೋಧನ ಇವನು ಯುಧಿಷ್ಠಿರ ಜ್ಯೇಷ್ಠ ಅಣ್ಣನಾದ ಭೀಮ ತಮ್ಮನಾದ ಇದರಿಂದ ಭೀಮನಿಗೆ ಧರ್ಮ ಲಾಭ ಆಯಿತು ಹಂತವ್ಯತಾಪಗತೇಶು ಸುಯೋಧನಾಧಿಶ್ವನ್ಯೋವಧಾನ್ ನಹಿ ಭವೇತ್ ನಿಜ ಧರ್ಮ ಏವ ಸಮಸ್ತ ಸಮಸ್ತ ಶೇವ ದೋಷಾ ತೇಷಾಂ ಪ್ರಯಾಂತಿ ವಿವೃತಿಂಚ ತದರ್ಥತೋಪಿ ಇನ್ನು ಎಲ್ಲರೂ ಸೇರಿ ಹೊರಡುವಾಗ ಇದರ ಭೀಮನಿಗೆ ಅಂದ್ರ ಪಾಂಡವರಿಗೆ ಉಪದೇಶ ಮಾಡುವ ನೆಪದಲ್ಲಿ ಒಂದು ಹಿತ ನುಡಿ ಹೇಳ್ತಾನೆ ಬಹಳ ಚಾಣಾಕ್ಷ ರಾಜನೀತಿ ಹೇಳೋದು ಅಂತ ಹೊರಟ ಅದ್ರ ಮಧ್ಯದಲ್ಲಿ ಈ ಮಾತು ಸೇರಿಸ್ತ ನೀವು ವಾರಣಾವತದಲ್ಲಿರುವಾಗ ಅಗ್ನಿಭಯ ವಿಷದ ಭಯ ಇದೆಲ್ಲ ಬರೋ ಸಾಧ್ಯತೆ ಉಂಟು ವಿಷ ಅಗ್ನಿಗಳ ಭಯದಿಂದ ಹುಷಾರಾಗಿರ್ರಿ ಅಂತ ತಿಳಿಸಿದ ಇವರು ಒಪ್ಪಿದ್ರು ಅಲ್ಲಿಂದ ವಾರಣಾವತಕ್ಕೆ ಹೋದರು ಅಲ್ಲಿ ವಾರಣಾವತದಲ್ಲಿ ದುರ್ಯೋಧನ ಇವರಿಗಾಗಿ ಒಂದು ಮನೆನೇ ಕಟ್ಟಿಸಿಟ್ಟಿದ್ದ ಪುರೋಚನ ಅಂತ ಒಬ್ಬ ಇದ್ದ ಅವನು ರಾವಣನ ಸೋದರ ಮಾವ ಸೇನಾಧಿಪತಿ ಮಂತ್ರಿಯೂ ಆಗಿದ್ದ ಪುರೋಚನ ಅನ್ನೋನು ಹಿಂದೆ ಹಿಂದೆ ರಾಮನ ಕಾಲದಲ್ಲಿ ಅವನು ರಾವಣನ ಸೋದರ ಮಾವ ಮಂತ್ರಿ ಅವಾಗ ಪ್ರಹಸ್ತ ಅಂತ ಹೆಸರು ಅವನು ಲಂಕಾ ಪಟ್ಟಣದಲ್ಲಿ ಯುದ್ಧ ಆಗುವಾಗ ಸತ್ತಿದ್ದ ಪ್ರಹಸ್ತ ಅವನೇ ಪುರೋಚನಾಗಿ ಹುಟ್ಟಿದಾನೀಗ ಅವನೇ ಪುರೋಚನ ಅವನನ್ನ ಕರೆದು ದುರ್ಯೋಧನ ವಾರಣಾವತದಲ್ಲಿ ಒಂದು ಮನೆ ಕಟ್ಟಿಸಿದ್ದ ಅದು ಹೇಗಿರ್ಬೇಕು ಮನೆ ಅಂತಂದ್ರೆ ಅರಿಗಿನ ಮನೆ ಅರಿಗಿನ ಮನೆ ಕಟ್ಟಿಸಿದ್ದ ಅಂದ್ರೆ ಬೇಗ ಒಂದು ಸ್ವಲ್ಪ ಬೆಕ್ಕಿ ಕಿಡಿ ಬಿದ್ದರೆ ಸಾಕು ದಗದಗ ಉರಿಬೇಕು ಅಂತ ಮನೆಯನ್ನ ಕಟ್ಟಿಸಿದ್ದ ಆಮೇಲೆ ಆ ಮನೆಯಲ್ಲಿ ಪಾಂಡವರು ವಾಸ ಮಾಡ್ಬೇಕು ಅಂತ ತಾನು ಪುರೋಚನ ತಾನೇ ಮನೆ ಕಟ್ಟಿದವನು ಪಾಂಡವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿಬಿಟ್ಟು ಅವ್ರ ಜೊತೆಗೆ ತಾನೂ ಇದ್ದ ಯಾಕೆಂದ್ರೆ ಬೆಂಕಿ ಹಚ್ಚಲಿಕ್ಕೆ ಪುರೋಚನಿಗೆ ಒಬ್ಬ ಅದು ಹೆಂಗ್ ಹೋದ ಪಾಂಡವರ ಜೊತೆಗೆ ಕಟ್ಟೋದೇನೋ ಕಟ್ಟಿದ ಅವ್ರ ಜೊತೆಗೆ ಇರುವ ಇರ್ಬೇಕಲ್ಲ ಅಲ್ಲಿ ಅವನು ಬಹಳ ಕಪಟ ಮಾಡಿದ ದುರ್ಯೋಧನ ಕೆಟ್ಟವನು ಅವನ ಜೊತೆಗಿದ್ದು ಸಾಕಾಗಿದೆ ನನಗೆ ಆದ್ರಿಂದ ಸಜ್ಜನರಾದ ನಿಮ್ ಜೊತೆಗೆ ಇರಬೇಕು ಅಂತ ನನಗೆ ಮನಸ್ಸಿಗೆ ಬಂದಿದೆ ಅವನಿಗೆ ಧಿಕ್ಕಾರ ಹಾಕಿ ಅವನನ್ನು ಬಿಟ್ಟು ಪಕ್ಷಾಂತರ ಮಾಡಿ ನಿಮ್ ಕಡೆ ಬಂದಿದ್ದೀನಿ ನಮ್ಮನ್ನ ನನ್ನನ್ನು ಸೇರಿಸ್ಕೊಳ್ರಿ ಅಂತ ಕೇಳಿದ ಆಯ್ತು ಅಂತ ಧೃತ್ತರಾಷ್ಟ್ರ ಸೇರಿಸ್ಕೊಂಡ ಇಂಥ ನಾಟಕ ಮಾಡಿ ಇಲ್ಲಿ ಬಂದಿದ್ದಾನೆ ದುರ್ಯೋಧನ್ ಬೈದಂಗ್ ಮಾಡಿ ಅವನು ಕೆಟ್ಟವನು ಅಂತೆಲ್ಲ ಹೇಳಿ ಇಲ್ಲಿ ಬಂದು ಸೇರ್ಕೊಂಡ ಆದ್ರೆ ಇವನು ಉದ್ದೇಶ ಏನು ಇವನ್ನಷ್ಟು ಕೆಟ್ಟವನು ಅಂದ್ರೆ ಅದಕ್ಕೆ ಬೆಂಕಿ ಹಚ್ಚಲಿಕ್ಕೆ ಬಂದವನು ಅರಿಗಿನ ಮನೆಗೆ ಆದರೆ ಭೀಮ ಆ ವಾಸನೆಯಿಂದ ಅದನ್ನ ಕಂಡು ಹಿಡ್ಕೊಂಡ ಇದು ಅರಿಗಿಂದ ಕಟ್ಟಿದ್ದಾರೆ ಅಂತ ಕಂಡು ಕಂಡಿಡ್ಕೊಂಡು ಹತ್ರ ಹೇಳಿದಂತೆ ಅಣ್ಣ ಆ ಪ್ರೋಚನ ನಾಟಕಾಡಿ ದುರ್ಯೋಧನ್ ಬೈದು ಇಲ್ಲಿ ಬಂದು ಸೇರಿಕೊಂಡಿದ್ದಾನಲ್ಲ ನಮ್ಮನ್ನು ಕೊಲ್ಲಿಕ ಬಂದವನು ಸ್ವಲ್ಪ ಎಚ್ಚರಿಕೆಯಲ್ಲಿ ಅಂತ ಭೀಮ ಮೊದಲೇ ಹೇಳಿಬಿಟ್ಟಿದ್ದ ಆ ಪ್ರೋಚನ ಬರುವಾಗ ಅವನ ಅಕ್ಕನೂ ಇದ್ಲಲ್ಲಿ ಪ್ರವಚನ ಅಕ್ಕ ಒಬ್ಳು ಬಂದಿದ್ದು ಅಡಿಗೆ ಮಾಡ್ಲಿಕ್ಕೆ ಅಂತ ಅವಳಿಗೆ ಐದ್ ಜನ ಮಕ್ಕಳಿದ್ರು ಕುಂತಿಗೆ ಐದು ಜನ ಇದ್ದಂಗೆ ಪುರ್ವಚನ ಅಕ್ಕನಿಗೂ ಐದು ಜನ ಮಕ್ಕಳು ಐದೂ ಜನ ಮಕ್ಕಳನ್ನ ಕರ್ಕೊಂಡು ಆ ಪುರೋಚನನ ಅಕ್ಕ ಬಂದಿದ್ಲಲ್ಲಿ ಅಡಿಗೆ ಮಾಡ್ಲಿಕ್ಕೆ ಅಂತ ನೆಪ ಹಾಕೊಂಡ್ರು ಇದ್ರ ಮಧ್ಯೆ ವಿದುರನ ನೀತಿ ಎಷ್ಟು ಅಂತಂದ್ರೆ ಈ ಅರಿಗಿನ ಮನೆ ನಿರ್ಮಾಣ ದುರ್ಯೋಧನ ಮಾಡಿಸಿದ ಮೇಲೆ ವಿದುರ ತನ್ನ ಕಡೆಯವ್ರನ್ನ ಕೆಲವರನ್ನ ಅದಕ್ಕೆ ಕಾಂಪೌಂಡ್ ವಾಲ್ ಪ್ರಾಕಾರ ಕಟ್ಟಿ ಬರ್ರಿ ಅಂತ ಕಳಿಸಿದ್ದ ಅವರೂ ಮಹಾಚರಣಾಕ್ಷರೇ ಅದು ಗೊತ್ತಿಲ್ಲ ದುರ್ಯೋಧನಾದಿಗಳಿಗೆ ಗೊತ್ತಿಲ್ಲ ಇವರು ವಿದರ್ನ ಕಡೆಯವರು ಅಂತ ಪ್ರಾಕಾರ ಕಟ್ಟಲಿಕ್ಕೆ ಅಂತ ಬಂದ್ ಸೇರ್ಕೊಂಡ್ರು ಪ್ರಾಕಾರ ಕಟ್ಟಿದ್ರು ಪ್ರಾಕಾರ ಕಟ್ಟುವ ನೆಪದಲ್ಲಿ ಆ ಅರಿಗಿನ ಮನೆಯಿಂದ ಗಂಗಾ ತೀರಕ್ಕೆ ಒಂದು ಸುರಂಗ ಮಾರ್ಗ ಬೇರೆ ಮಾಡಿದ್ದು ಭಾರಿ ಅದ್ಭುತವಾದ ನೀತಿ ಇದು ವಿದುರಂದು ಒಂದು ಸ್ವಲ್ಪ ಸುಳಿವು ಕೂಡ ಕವರವ್ರಿಗೆ ಸಿಕ್ಕಿಲ್ಲ ಆ ರೀತಿ ಅವರ ಮಧ್ಯದಲ್ಲೇ ಇದ್ದು ವಿದುರ ಆ ಹಸ್ತಿನಾಪುರದವರನ್ನೇ ಕಳಿಸಿ ಪ್ರಾಕಾರ ಕಟ್ಟಿಸಿ ಅದರ ನೆಪದಲ್ಲಿ ಮಧ್ಯದಲ್ಲಿ ಒಂದು ಸುರಂಗ ಮಾರ್ಗ ಬೇರೆ ಮಾಡಿಸಿಟ್ಟಿದ್ದು ಆಮೇಲೆ ಪುರಂಜನ ಅಲ್ಲೇ ಇದ್ದ ಇದು ಪುರೋಚನ ಪುರೋಚನ ಅಲ್ಲೇ ಇದ್ದ ಭೀಮನು ಇದ್ದ ಅವನ ಆ ಪುರೋಚನನ ಅಕ್ಕ ಅವಳು ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ಅಂತ ಬಂದು ಸೇರ್ಕೊಂಡ್ಲು ಅವಳು ಯಾರು ಅಂತಂದ್ರೆ ಅವಳೊಬ್ಬಳು ಬೇಡ್ರ ಜಾತಿಗೆ ಸೇರಿದೆ ಹೆಣ್ಣು ತನ್ನ ಮಕ್ಕಳು ಐದು ಜನ ದೇವತೆಗಳಾಗಬೇಕು ತಾನು ಅತಿಥಿ ಆಗಬೇಕು ದೇವತೆಗಳ ಮಾತೆ ಆಗಬೇಕು ಅಂತ ಹೇಳಿ ಮಕ್ಕಳ ಜೊತೆಗೆ ತಪಸ್ಸು ಮಾಡಿದ್ಲು ಒಂದು ವರ್ಷ ಆದ್ಮೇಲೆ ರುದ್ರ ಬಂದು ಒಲ್ದು ಬಂದು ವರ ಕೊಟ್ಟಿದ್ದ ನೀನು ನಿನ್ನ ಮಕ್ಕಳ ಜೊತೆಗೆ ಒಟ್ಟಿಗೆ ಸಾಯ್ದೇ ಇದ್ರೆ ಹಾಗೆ ನಿನ್ನ ಅಭೀಷ್ಟದಂತೆ ನೀನು ದೇವ ಮಾತೆ ಆಗ್ತಿ ಅವ್ರ ಮಕ್ಕಳಾಗ್ತಾರೆ ಮಕ್ಕಳ ಜೊತೆಗೆ ನೀ ಸಾಯಬಾರದು ಅಂತ ಅಂದಿದ್ರು ಈಗ ಮಕ್ಕಳನ್ನ ಕರ್ಕೊಂಡೇ ಬಂದಿದ್ದಾಳೆ ಅವಳು ಸಾಯ್ಲಿಕ್ಕೆ ಬಂದಂಗಾಗಿದೆ ಇಷ್ಟು ರುದ್ರ ಅವಳೇ ಇಲ್ಲಿ ಪ್ರವಚನನ ಅಕ್ಕನಾಗಿ ಹುಟ್ಟಿದ್ಲು ಅವಳು ಬಂದಿದ್ದಾಳೆ ವಿಷ ಹಾಕ್ಲಿಕ್ಕೆ ಅಂತ ಬಂದು ಆದ್ರೆ ವಿಷದಿಂದ ಪಾಂಡವರನ್ನು ಸಾಯಿಸಲಿಕ್ಕೆ ಆಗ್ಲಿಲ್ಲ ಯಾಕೆಂದ್ರೆ ಭೀಮ ಒಂದು ನಿಯಮ ಇಟ್ಕೊಂಡ ಮೊದಲು ನಾನು ಊಟ ಮಾಡ್ತೇನೆ ಆಮೇಲೆ ನೀವೆಲ್ಲ ಮಾಡ್ಬೇಕು ವಿಷ ಹಾಕಿದ್ರೆ ಭೀಮನೆ ಗೊತ್ತಾಗ್ತಿತ್ತು ಸ್ವಲ್ಪನೂ ಉಳಿಸ್ತಿದ್ದಿಲ್ಲ ಪೂರ್ತಿ ತಿಂತಿದ್ದ ವಿಷ ಹಾಕಿಲ್ಲ ಅಂತಾದ್ರೆ ಬೇರೆಯವರಿಗೆ ಉಳಿಸ್ತಿದ್ದ ಹೀಗಾಗಿ ಬೇರೆಯವರಿಗೆ ವಿಷ ಪ್ರಾಶನ ಆಗುವ ಸಂಭವನೆ ಬರಲಿಲ್ಲ ಇನ್ನು ಪುರೋಚನ ಬೆಂಕಿ ಹಚ್ಚಲಿಕ್ಕೆ ಬಂದವನು ಅವನು ರಾತ್ರಿ ಮಲ್ಕೊಳ್ಳೋದು ಭೀಮನಿಗೆ ನಿದ್ದೆ ಬಂತೋ ಇಲ್ಲೋ ಅಂತ ಹೊದಿಕೆ ತೆಗೆದು ನೋಡೋದು ಭೀಮ ಕಣ್ಣು ಬಿಟ್ಟುಕೊಂಡು ಮಲ್ಕೊಂಡಿರ್ತಿದ್ದ ನಿದ್ದೆ ಮಾಡಿಲ್ಲ ಹೀಗೆ ನೋಡಿ ನೋಡಿ ಎದ್ದು ಆಗಿಂದಾಗ್ಗೆ ನೋಡಿದ್ರು ಭೀಮ ಎದ್ದೇ ಇದ್ದ ಭೀಮ ಮಲ್ಕೊಳ್ಳೇ ಇಲ್ಲ ಅರ್ಧ ವರ್ಷ ಆಯ್ತು ಆರು ತಿಂಗಳಾಯ್ತು ಬೆಂಕಿ ಹಚ್ಚಬೇಕು ಇವನು ಅದಕ್ಕೆ ಬಿಡಬಾರದು ಅಂತ ಭೀಮ ಇಬ್ರು ನಿದ್ದೆಗೆಟ್ಟು ಅರ್ಧ ಆರು ತಿಂಗಳು ಕಳೆದು ಆಮೇಲೆ ಒಂದು ದಿವಸ ಅವನಿಗೆ ನಿದ್ದೆ ಬಂತು ಅವನಿಗೇನೆ ನಿದ್ದೆ ಬಂದು ಪುರೋಚನಿಗೆ ಆಗ ಭೀಮಾ ಅವಳು ಬಿರೋಚನನ ಅಕ್ಕನೂ ಬಂದು ಸೇರಿದ ಮೇಲೆ ಇದು ಒಳ್ಳೆ ಸಮಯ ಅಂತ ಭಾವಿಸಿ ತನ್ನ ತಾಯಿ ಕುಂತಿ ಮತ್ತು ಅಣ್ಣ ತಮ್ಮಂದಿರನ್ನ ಎಲ್ಲರನ್ನೂ ಆ ಸುರಂಗ ಮಾರ್ಗದಲ್ಲಿ ಮೊದಲು ಇಟ್ಟು ಬಂದ ಸುರಂಗ ಮಾರ್ಗದಲ್ಲಿ ಇಟ್ಟು ಬಂದು ಆಮೇಲೆ ಬೆಂಕಿ ಹಚ್ಚಿ ಆ ಆ ಮನೆಯಿಂದ ಪಾರಾದ ಆಮೇಲೆ ಸುರಂಗಕ್ಕೆ ಬಂದು ಅವ್ರನ್ನೆಲ್ಲ ತಲೆ ಮೇಲೆ ಕೊಂಕುಳಲ್ಲಿ ಹೆಗಲ ಮೇಲೆ ಹೊತ್ತುಕೊಂಡು ಯಾಕೆ ಹೊತ್ಕೊಂಡ ಅವರು ನಡಿಬಹುದಾಗಿತ್ತಲ್ಲ ಅಂದ್ರೆ ಬಹಳ ಹೆದರಿ ಅವರು ಬಹಳ ಹೆದರಿದ್ರು ನಾವು ಹೀಗೆ ಪಾರಾಗಿದ್ದೀವಿ ಅಂತ ಗೊತ್ತಾದ್ರೆ ಮುಂದೆ ಏನಾಗ್ತದೋ ಏನೋ ದುರ್ಯೋಧನ ಏನ್ ಮಾಡ್ತಾನೋ ಏನೋ ಭೀಷ್ಮಾದಿಗಳ ಜೊತೆಗೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಯುದ್ಧ ಮಾಡಿದ್ರೆ ನಮಗತಿ ಏನಾದೀತು ಅಂತ ಬಹಳ ಹೆದರಿಬಿಟ್ಟಿದ್ರು ಶಕ್ತಿ ಹೋಗಿ ನಡಿಲಿಕ್ಕಾಗ್ತಿದ್ದಿಲ್ಲ ಆದ್ರಿಂದ ಅವ್ರನ್ನೆಲ್ಲ ಹೊತ್ತುಕೊಂಡು ಭೀಮಾ ಸುರಂಗ ಮಾರ್ಗದಿಂದ ಗಂಗಾ ನದಿಗೆ ಬಂದು ಸೇರಿದ ಭೀಮನಿಗೆ ಭಯ ಇಲ್ಲ ಆದ್ರೂ ಭೀಷ್ಮಾದಿಗಳ ಜೊತೆಗೆ ಯಾಕೆ ಯುದ್ಧ ಮಾಡ್ಬೇಕು ಅಂತ ಅವನು ಪಾರಾದ ಅಷ್ಟೆ ಇಲ್ದಿದ್ರೆ ಅಲ್ಲೇ ಇರಬಹುದಾಗಿತ್ತು ಬೆಂಕಿ ಹಚ್ಚಿ ನಾನೇ ಹಚ್ಚಿದ್ದೇನೆ ಬನ್ನಿ ಅಂತ ಕರೆದು ಯುದ್ಧ ಮಾಡಿಬಿಡ್ಬೋದಾಗಿತ್ತು ಉಳಿದವರೆಲ್ಲ ಭೀಷ್ಮಾದಿಗಳು ಬರ್ತಾರೆ ಕೌರವ್ರ ಜೊತೆಗೆ ಅಂತ ಹೆದರಿಕೆ ಭೀಮನಿಗೆ ಹೆದರಿಕೆ ಇಲ್ಲ ಆದ್ರೆ ಅವ್ರ ಜೊತೆಗೆ ಗುರುಗಳು ದೊಡ್ಡವರು ಅವ್ರ ಜೊತೆಗೆ ಯಾಕೆ ಯುದ್ಧ ಮಾಡಬೇಕು ಅಂತ ಸಂಕೋಚ ಆದ್ರಿಂದ ಸುರಂಗ ಮಾರ್ಗದಿಂದ ಎಲ್ಲರೂ ಬಂದ್ರು ಗಂಗಾ ತೀರಕ್ಕೆ ಬಂದ್ರು ಇದುರ ಆ ಗಂಗಾ ತೀರದಲ್ಲಿ ಸುರಂಗ ಮಾರ್ಗ ಬಂದು ಸೇರೋ ಜಾಗದಲ್ಲಿ ಒಂದು ದೋಣಿ ಆ ದೋಣಿ ನಡೆಸುವನೊಬ್ಬ ಗಂಗಾಧ ನದಿ ದಾಟ್ಲಿಕ್ಕೆ ಇಷ್ಟು ವ್ಯವಸ್ಥೆ ಮಾಡಿಟ್ಟಿದ್ದ ಇಟ್ಟಿದ್ದುರ ಅವನಿಗೆ ಯಾವುದೋ ಒಂದು ಕೋಡ್ ವರ್ಡ್ಸ್ ಭಾಷೆ ಹೇಳ್ಕೊಟ್ಟಿದ್ದ ಅದನ್ನು ಪಾಂಡವ್ರಿಗೆ ಹೇಳಿದ್ದ ಯಾಕೆಂದ್ರೆ ಇಬ್ಬರಿಗೆ ಪರಿಚಯ ಆಗ್ಬೇಕಲ್ಲ ಇವನು ಯಾರೋ ಏನೋ ಮೋಸಗಾರ ಬಂದು ನಿಂತಿದ್ರೆ ಅದಕ್ಕೆ ಆ ಒಂದು ವಿಚಿತ್ರವಾದ ಮಲೇಚ್ಛ ಭಾಷೆ ಅದು ಆ ಭಾಷೆಯ ಶಬ್ದಗಳನ್ನ ಅವನು ಹೇಳಿದ ಇವು ಭೀಮನೂ ಹೇಳಿದ ಆದ್ರಿಂದ ಪರಸ್ಪರ ಗೊತ್ತಾಯಿತು ಇವನು ಬಿದ್ರನ ಕಡೆಯವನು ಅಂತ ಇವರಿಗೆ ನಂಬಿಕೆ ಬಂತು ಆಮೇಲೆ ಗಂಗಾ ನದಿ ದಾಟಿಸಿದ ಅವನು ಹಿಡಿಂಬವನ ಅಂತ ಆ ಕಡೆ ಒಂದು ವನ ಕಾಡು ಅಲ್ಲಿ ಬಂದು ಸೇರಿದ್ದಾರೆ ಈ ಕಡೆ ಹ ಪಾಂಡವಾನದಹ ದೇಶ ಹಿಧರ್ತ ರಾಷ್ಟ್ರ ಧರ್ಮಸ್ಥಿತಾನ್ ಕುಮತಿ ರೇವ ಪುರೋಚನೇನ ಸೋಪೇಶ ದಗ್ಧೈ ದೈವ ವಶಾತ್ಸು ಪಾಪ ಕೋನಾಮ ಸತ್ಸು ವಿಷಮ ಪ್ರಭವೇತ್ ಕಾಯ ಪಟ್ಟಣಿಗರೆಲ್ಲ ಏನಂದ್ಕೊಂಡ್ರು ಅಂತಂದ್ರೆ ಆ ಪುರೋಚನ ಹೋಗಿ ಪಾಂಡವ್ರನ್ನ ಕೊಂದ ಸುಟ್ಟಾಕಿದ ಅರಿಗಿನ ಮನೆಗೆ ಬೆಂಕಿ ಹೆಚ್ಚಿದ ಅವರೆಲ್ಲ ಸುಟ್ಟು ಬೂದಿ ಆದ್ರು ತಾನೂ ಸತ್ತ ತನ್ನ ಅಕ್ಕ ಅಕ್ಕನ ಮಕ್ಕಳು ಕೂಡ ಸತ್ತು ಹೋದ್ರು ಹೀಗೆ ಎಲ್ರೂ ಕೂಡ ದುಃಖಪಟ್ಟರು ಯಾಕೆಂದ್ರೆ ಅಲ್ಲಿ ಈ ಒಂದು ಹೆಣ್ಣಿನ ಶವ ಸಿಕ್ತು ಅದನ್ನ ಕುಂತು ಅಂತ ಭಾವಿಸಿದ್ರು ಪುರವಚನ ಇವನ ಇವನಾರು ಐದು ಮಕ್ಕಳಿದ್ರು ಅವರೆಲ್ಲ ಪಾಂಡವರು ಅಂತ ಭಾವಿಸಿ ಅವರು ಸತ್ರು ಇವರು ಸತ್ರು ಅಂತ ಬಹಳ ದುಃಖ ಪಟ್ರು ದುರ್ಯೋಧನಾದಿಗಳು ಹತ್ರಂತೆ ಅವರು ನಟಿಸಿದ್ರು ಅತ್ತ ಹಾಗೆ ನಟನೆ ಮಾಡಿದ್ರು ಇಲ್ದಿದ್ರು ಇವರೇ ಬೆಂಕಿ ಹೆಚ್ಚಿದ್ದಾರೆ ಅಂತ ಗೊತ್ತಾಗ್ತದೆ ಅಂತ ಹೇಳಿ ಅವರು ಕೂಡ ನಟನೆ ಮಾಡೋ ಹಾಗೆ ಮಾಡಿದ್ರು ಈ ಕಡೆ ಭೀಮ ಹಿಡಿಂಬವನಕ್ಕೆ ಬಂದ ಅಲ್ಲಿ ಹಿಡಿಂಬೆ ಎನ್ನುವಂತ ಒಬ್ಬ ರಾಕ್ಷಸಿ ಬಂದಳು ಹಿಡಿಂಬನ ಸೋದರಿ ಅವಳು ಅವನ ತಂಗಿ ಹಿಡಿಂಬನ ತಂಗಿ ಹಿಡಿಂಬೆ ಬಂದಳು ಅಲ್ಲಿ ಭೀಮ ಮಾತ್ರ ಗಂಗಾ ನದಿ ದಾಟಿ ಬಂದು ಒಂದು ಆ ಕಾಡಿನಲ್ಲಿ ಒಂದು ಮರದ ಬುಡದಲ್ಲಿ ಎಲ್ಲರನ್ನು ಮಲಗಿಸಿದ್ದ ಅವರಿಗೆ ಸುಸ್ತಾಗಿ ನಿದ್ದೆ ಬಂದಿತ್ತು ಅವ್ರನ್ನೆಲ್ಲ ರಕ್ಷಣೆ ಮಾಡಿಕೊಂಡು ಭೀಮ ಒಬ್ಬ ಎಚ್ಚರಿಕೆಯಲ್ಲಿ ಕೂತಿದ್ದ ಆವಾಗ ಹಿಡಿಂಬಿ ಬರ್ತಾಳೆ ಭೀಮನ ಸೌಂದರ್ಯ ಅವನ ಮೈಕಟ್ಟು ಅದನ್ನೆಲ್ಲ ನೋಡಿ ಭೀಮನನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಉಂಟಾಯ್ತು ಸಾರಾಕ್ಷಸಿ ತನಮಾ ಅವಳು ಯಾರು ಹಿಡಿಂಬಿ ಅಂದ್ರೆ ಇಂದ್ರಲೋಕದ ಇಂದ್ರಲೋಕದ ಸಂಪತ್ತಿನ ಅಭಿಮಾನಿ ಅವಳು ಶ್ರೀ ಅಂತಲೇ ಅವಳ ಹೆಸರು ಅವಳ ಹೆಸರು ಶ್ರೀ ಅಂತಲೆ ಅಪ್ಸರೆ ಅವಳೊಬ್ಬಳು ಅಪ್ಸರ ಸ್ತ್ರೀ ದೇವಲೋಕದ ಸಂಪತ್ತಿಗೆ ಅಭಿಮಾನಿ ಒಂದು ಸಲ ಶಚಿ ದೇವಿ ಜೊತೆಗೆ ಸ್ಪರ್ಧೆ ಮಾಡಿದ್ಲು ಇಂದ್ರನ ಹೆಂಡತಿ ಶಚಿ ಅವಳು ಜೊತೆಗೆ ಸ್ಪರ್ಧೆ ನಾನು ಇಂದ್ರನಿಗೆ ಪ್ರೀತಿ ಪ್ರೀತಿ ಪಾತ್ರಳಾಗಬೇಕು ಅಂತ ಸ್ಪರ್ಧೆ ಮಾಡಿದ್ಲು ಆವಾಗ ಶಚಿ ಶಾಪ ಕೊಡ್ತಾಳೆ ರಾಕ್ಷಸಿಯಾಗಿ ಹುಟ್ಟು ಹಾಗಾದ್ರೆ ಪರಿಹಾರ ಯಾವಾಗ ಅಂತಂದ್ರೆ ಯಾವಾಗ ವಾಯುದೇವರ ಸ್ಪರ್ಶ ಆಗ್ತದೋ ಆಗ ಪರಿಹಾರ ಅಂತ ಹೇಳಿದ್ಲು ಶಚಿದೇವಿ ಆ ದೇವಲೋಕದ ಅಪ್ಸರ ಸ್ತ್ರೀಯೇ ಶ್ರೀ ಅನ್ನುವ ಅವಳೆ ಹಿಡಿಂಬೆಯಾಗಿ ಹುಟ್ಟಿದ್ಲು ಅವಳು ಬಂದು ಭೀಮನನ್ನ ಮದುವೆ ಮಾಡ್ಕೊಳ್ತೇನೆ ಅಂತ ಭೀಮ ಹೇಳ್ತಾನೆ ನನಗಿಂತ ಹಿರಿಯಣ್ಣ ಇವನು ಯುಧಿಷ್ಠಿರ ಇದ್ದಾನೆ ಅವನನ್ನು ಬಿಟ್ಟು ನಾನು ಮದುವೆ ಮಾಡ್ಕೊಂಡ್ರೆ ಅದು ಧರ್ಮ ಆಗೋದಲ್ಲ ಹಿರಿಯರನ್ನ ಬಿಟ್ಟು ಸಣ್ಣವರು ಮದುವೆ ಮಾಡ್ಕೊಳ್ಬಾರ್ದು ಇದು ಧರ್ಮ ಅಲ್ಲ ಅಂತ ಇವನಂದ ಆದ್ರೆ ಹಿಡಿಂಬೆ ಅವಳು ಕಾಮಪ್ರವೇಶಳಾಗಿದ್ಲು ಕಾಮ ಕಾಮಬಾಣ ತಪ್ತಳಾಗಿ ಮಾಡ್ಕೊಳ್ಳೇಬೇಕು ಅಂತ ಒತ್ತಾಯ ಪಡಿಸ್ತಾ ಇದ್ದಾಳೆ ಯಾಕೆ ಅಂದ್ರೆ ಅವಳಲ್ಲಿ ಭಾರತೀ ದೇವಿಯ ಆವೇಶ ಇತ್ತು ಭಾರತೀ ದೇವಿಯ ಆವೇಶ ಆದ್ರಿಂದಲೇನೆ ಭೀಮ ಮದುವೆ ಮಾಡ್ಕೊಳ್ಳಿಕ್ಕೆ ಒತ್ತಾಯ ಇಲ್ದಿದ್ರೆ ಸುರಲೋಕದ ಯಾರೋ ಬಾಪ ಸ್ತ್ರೀ ಭೀಮನನ್ನ ಯಾಕೆ ಮದುವೆ ಮಾಡ್ಕೊಳ್ತಾಳೆ ಭಾರತೀಯ ಅವೇಶ ಇತ್ತು ಭೀಮ ಪತಿ ಭಾರತಿನೇ ವರ ಕೊಟ್ಟಿದ್ಲು ನಾನು ನಿನ್ನಲ್ಲಿ ಅವಿಷ್ಟಳಾಗ್ತೇನೆ ನನ್ನ ಗಂಡನ ಸಂಗೆ ನಿನಗಾಗ್ತದೆ ಆವಾಗ ಶಾಪ ಮುಕ್ತಿ ಆಗ್ತದೆ ಅಂತ ವರ ಕೊಟ್ಟವಳು ಇವಳು ಈ ಭಾರತಿನೇ ಆದ್ರಿಂದ ಆ ಹಿಡಿಂಬಿ ಒತ್ತಾಯಪಡಿಸ್ತಾ ಇದ್ದಾಳೆ ಆಗ ಭೀಮ ತನ್ನ ಜ್ಞಾನ ಎಷ್ಟು ಉತ್ತಮ ಮಟ್ಟದ್ದು ಅಂತ ತೋರಿಸಲಿಕ್ಕೆ ಭೀಮ ಹೇಳ್ತಾನೆ ಇವಳು ಹಿಡಿಂಬಿ ಹೇಳಿದ್ಳು ತಾನು ದೊಡ್ಡ ಜ್ಞಾನಿ ಅಂತ ನನ್ನ ತೋರಿಸ್ಲಿಕ್ಕೆ ಹಿಡಿಂಬಿ ಹೇಳ್ತಾಳೆ ಈಗ ನೀನ್ ನನ್ನನ್ನು ಮದುವೆ ಮಾಡ್ಕೊಳ್ಳದೆ ಇದ್ರು ಕೂಡ ದೇವರು ಬರ್ತಾರೆ ಇಲ್ಲಿಗೆ ಅವರು ನಿನಗೆ ಉಪದೇಶ ಮಾಡಿ ನಿನ್ನನ್ನು ನನ್ನ ಕೊಟ್ಟು ಮದುವೆ ಮಾಡ್ತಾರೆ ಹಾಗಾದ್ರೂ ನೀನು ನನ್ನ ಮದುವೆ ಮಾಡ್ಕೊ ಅಂತ ಅವಳು ಹಿಡಿಂಬಿ ಅವಷ್ಟು ಜ್ಞಾನ ಇತ್ತ ಅವಳಿಗೆ ದಿವ್ಯ ಜ್ಞಾನ ಅದನ್ನ ತೋರಿಸ್ಲಿಕ್ಕೆ ಆ ಮಾತಾಡ್ತಾಳೆ ಹಿಡಿಂಬಿ ಮಹೇಶ್ವರ ಅಖಿಲ ಜಗದ್ಗುರು ಇಂದಿರೇಶ ವೇದವ್ಯಾಸ ದೇವರು ಬಂದೇ ನನ್ನನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಹೇಳಿದ್ದು ಸರಿ ಹಾಗಾದ್ರೆ ಅಂತ ಭೀಮ ಸುಮ್ಮನಿದ್ದ ಅಷ್ಟೊತ್ತಿಗೆ ಹಿಡಿಂಬಾಸುರ ಬಂದ ಹಿಡಿಂಬ ಬಂದು ಎಷ್ಟೊತ್ತಾಯ್ತು ಹಿಡಿಂಬಿ ಹೋಗಿ ಬರ್ಲೇ ಇಲ್ವಲ್ಲ ಅಂತ ಕೋಪಗೊಂಡು ಬಂದಾಗ ಭೀಮನನ್ನು ನೋಡಿದ ಜೊತೆಗಲ್ಲಿ ಹಿಡಿಂಬಿ ಮಾತಾಡ್ತಾ ನಿಂತಿದ್ಲು ಅವಳನ್ನು ನೋಡಿದ ಇಬ್ಬರನ್ನು ಕೊಲ್ಲಬೇಕು ಅಂತಲೇ ಹೊರಟಿದ್ದ ನಿಜವಾಗಿಯೂ ಪಾಂಡವರನ್ನು ತಿನ್ಬೇಕು ಅಂತಲೇ ಇತ್ತು ಹಿಡಿಂಬನಿಗೆ ಯಾರೋ ಮನುಷ್ಯರು ಬಂದಿದ್ದಾರೆ ಅವ್ರನ್ನ ಕರ್ಕೊಂಡು ಬ ಕಳಿಸಿದ್ದ ಇಲ್ಲಿ ಹಿಡಿಂಬ ಹಿಡಿಂಬಿ ಮತ್ತು ಭೀಮಾ ಮದುವೆ ಮಾತು ಮಾತು ನಡೆಸ್ತಾ ಇದ್ದಾರೆ ಅದಕ್ಕೆ ಅವನಿಗೆ ಸಿಟ್ಟು ಬಂದು ತಿಂದು ಬಿಡೋಣ ಅಂತ ಹೊರಟ ಹಿಡಿಂಬಿ ಭೀಮನಿಗೆ ಶರಣಾಗತ್ತಡ ಕಾಪಾಡು ಅಂತ ಆಮೇಲೆ ತಾಯಿ ಈ ಯುಧಿಷ್ಠರ ಇವರೆಲ್ಲ ಅಲ್ಲಿ ಮಲಗಿದ್ರು ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಭೀಮನೆ ಹೋಗ್ಬಿಟ್ಟ ಭೀ ಇವನ್ನ ಹಿಡಿಂಬನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಹೋದ ಇಲ್ದಿದ್ರೆ ಇವ್ರನ್ನೆಲ್ಲ ಏನ್ ಮಾಡಿಬಿಡ್ತಾನೋ ಏನೋ ಅವನು ಮತ್ತು ಇವರಿಗೆ ನಿದ್ರಾ ಭಂಗ ಆಗ್ತದೆ ಅಂತ ಹೇಳಿ ನಿದ್ದೆಗೆ ಭಂಗ ಬರಬಾರ್ದು ಇವ್ರನ್ನ ರಕ್ಷಣೆನೋ ಮಾಡ್ಬೇಕು ಅದಕ್ಕೆ ಹಿಡಿಂಬನನ್ನೇ ಯುದ್ಧ ಮಾಡ್ತಾ ಮಾಡ್ತಾ ದೂರಕ್ಕೆ ಒಯ್ದು ಅಲ್ಲಿ ಯುದ್ಧ ಶುರು ಮಾಡಿದೆ ಹೋರಾಟ ಮಾಡಿದೆ ಅವ್ರ ಹತ್ತಿರ ಮಾಡ್ಲಿಲ್ಲ ಕುಂತಿ ಅವರೆಲ್ಲ ಮಲಗಿದ್ರು ಅಲ್ಲಿ ಮಾಡಲಿಲ್ಲ ದೂರ ಎಳ್ಕೊಂಡು ಹೋಗಿ ಮಾಡಿದ ಮುಷ್ಟಿ ಯುದ್ಧ ಕಲ್ಲುಗಳನ್ನು ತೆಗೆದು ಒಬ್ಬರ ಮೇಲೆ ಒಬ್ಬರು ಎಸೆಯೋದು ಬೆಟ್ಟಗಳನ್ನು ಕಿತ್ತು ಹಾಕೋದು ಕೊನೆಗೆ ಈ ಶಬ್ದಕ್ಕೆ ಎಚ್ಚರಿಕೆ ಆಗಿಬಿಡ್ತು ಕುಂತಿಗೂ ಆಯಿತು ಯುಧಿಷ್ಠರ ಅರ್ಜುನ ನಕುಲ ಸಹದೇವರಿಗೂ ಆಯಿತು ನೋಡ್ತಾರೆ ಭೀಮಾ ಹಿಡಿಂಬನ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ ಕೊನೆಗೊಮ್ಮೆ ದೊಡ್ಡ ಬಂಡೆ ತಗೊಂಡು ಭೀಮ ಹಿಡಿಂಬನಿಗೆ ಎದೆಗೆ ಹಾಕಿದ ಅವನು ಸತ್ತು ಹೋದ ರುದ್ರದೇವರ ವರ ಇತ್ತವನಿಗೆ ಹಿಡಿಂಬನಿಗೆ ಆದರೂ ಭೀಮನ ಒಂದು ಬಾಹುಬಲದಿಂದ ಅವನು ಸತ್ತು ನೆಲಕ್ಕೆ ಬಿದ್ದ ಕ್ರಮೇಣ ಅಂಧಂತಮಸಿಗೆ ಹೋಗಿ ಸೇರಿದ ಹಿಡಿಂಬಾಸುರ ಹೀಗೆ ರುದ್ರದೇವರವರೇ ಇದ್ದಂತಹ ಹಿಡಿಂಬನನ್ನ ಕೊಂದು ಭೀಮ ಹಿಡಿಂಬಿ ಹತ್ರ ಹೋದ ಒಟ್ಟು ಹೊರಟ ಆ ಕಡೆ ಮುಂದೆ ಹೋಗೋಣ ಅಂತ ಹೋದ ಹಿಡಿಂಬಿ ಬಂದ್ಲು ಹಿಡಿಂಬಿನೇ ಓಡಿ ಬಂದ್ಲು ಕುಂತಿ ಹತ್ರ ಬಂದು ಧರ್ಮರಾಜನ ಹತ್ರ ಬಂದು ಹಿಡಿಂಬಿ ಕೇಳ್ತಾ ಇದ್ದಾಳೆ ನೀವಾದ್ರೂ ಭೀಮನಿಗೆ ಮದುವೆ ಮಾಡ್ಕೊಳ್ಳಿಕ್ ಕೇಳಿ ಅಂತ ಕುಂತಿ ಹೇಳಿದ್ಲು ಅಷ್ಟು ಕೇಳ್ತಿದ್ದಾಳೆ ಮದುವೆ ಮಾಡ್ಕೊಳ್ಳೋ ಅಂತ ಕುಂತಿನೂ ಹೇಳಿದ್ಲು ಧರ್ಮರಾಜ ಹೇಳಿದ ನಾನು ಹಿರಿಯಣ್ಣ ಹೌದು ಅದನ್ನ ನಾನೇ ಒಪ್ಪಿಗೆ ಕೊಡ್ತಿದ್ದೀನಿ ನೀ ಮದುವೆ ಮಾಡ್ಕೋ ದೋಷ ಆಗೋದಿಲ್ಲ ಅಂತ ಯುದಿಷ್ಠಿರ್ನು ಹೇಳಿದ ಆದ್ರೂ ಇವನು ಕೇಳ್ತಾ ಇಲ್ಲ ಅಣ್ಣನ ಬಿಟ್ಟು ತಮ್ಮ ಮದುವೆ ಮಾಡ್ಕೋಬಾರದು ಅಲ್ಲ ಅಣ್ಣನೇ ಪರ್ಮಿಷನ್ ಕೊಡ್ತಿದ್ದಾನೆ ಆದ್ರೂ ಭೀಮಾ ತನ್ನ ಧರ್ಮ ಬಿಡೋದಿಲ್ಲ ಅಂತ ಕೂತ ಅಷ್ಟೊತ್ತಿಗೆ ಹಿಡಿಂಬಿ ಮೊದ್ಲೆ ಹೇಳಿದಂತೆ ದೇವರು ಬಂದ್ರು ವೇದವ್ಯಾಸ ದೇವರು ಬಂದು ಮದುವೆ ಮಾಡ್ಕೋ ಅಂತ ಹೇಳ್ತಾರೆ ಆದ ಮದುವೆ ಮಾಡ್ಕೊಂಡ ಅಲ್ಲ ವೇದವ್ಯಾಸ ದೇವರು ಹೇಳಿದ ಕೂಡಲೇ ಮದುವೆ ಮಾಡ್ಕೊಂಡ ಧರ್ಮಕ್ಕೇನಾಯ್ತು ಅಣ್ಣನ್ ಬಿಟ್ಟು ಮದುವೆ ಮಾಡಿಕೊಂಡ ಅಧರ್ಮ ಅಂತ ಬಂತಲ್ಲ ಅಣ್ಣನ್ ಬಿಟ್ಟು ತಮ್ಮ ಮದುವೆ ಮಾಡಿಕೊಳ್ಬಾರ್ದು ಅನ್ನೋದು ಸಾಮಾನ್ಯ ನಿಯಮ ವೇದ ದೇವರು ಮಾಡ್ಕೋ ಅಂತ ಹೇಳಿದ್ರಲ್ಲ ಇದು ವಿಶೇಷ ಧರ್ಮ ವಿಶೇಷ ಶಾಸ್ತ್ರ ಇದು ವಿಶೇಷ ಶಾಸ್ತ್ರ ಪ್ರಬಲ ಅಣ್ಣನ ಬಿಟ್ಟು ತಮ್ಮ ಮದುವೆ ಮಾಡ್ಕೊಳ್ಬಾರ್ದು ಅಂತ ಸಾಮಾನ್ಯ ನಿಯಮ ವ್ಯಾಸರು ಹೇಳಿದ್ರೆ ಅಣ್ಣನ್ ಬಿಟ್ಟು ತಮ್ಮ ಮದುವೆ ಮಾಡ್ಕೋಬಹುದು ಅದು ವಿಶೇಷ ಶಾಸ್ತ್ರ ಆವಾಗ ಅದು ಧರ್ಮನೇ ಆಗ್ತದೆ ಪರಮಾತ್ಮನ ಬಾಯಿಯಲ್ಲಿ ಏನು ಬರ್ತದೋ ಅದು ಧರ್ಮ ಅದಕ್ಕೆ ಭೀಮಸೇನ ದೇವರು ವ್ಯಾಸರು ಹೇಳೋ ತನಕ ಮದುವೆ ಮಾಡ್ಕೊಂಡಿದ್ದಿಲ್ಲ ವ್ಯಾಸರು ಹೇಳಿದ್ರಲ್ಲ ಇದು ವಿಶೇಷ ಪ್ರಮಾಣ ಅದರಿಂದ ಮದುವೆ ಮಾಡ್ಕೋಬಹುದು ಅಂತ ಮದುವೆ ಮಾಡ್ಕೊಂಡ ಏತ ಗ್ರಹಾಣ ಯುವತಿ ಇದು ಹೇಳಿದ್ರು ವ್ಯಾಸರು ಮಗ ಹುಟ್ಟೋ ತನಕ ಇರಲಿ ಮಗ ಹುಟ್ಟಿದ ಮೇಲೆ ಮಗನನ್ನು ಕರ್ಕೊಂಡು ಇವಳು ಹೋಗಿ ಬಿಡ್ಲಿಬೇಕಾದ್ರೆ ಅಲ್ಲಿ ತನಕ ನೀನು ಇವಳ ಜೊತೆಗಿರು ಯಾಕೆ ಅವಳಿಗೆ ಶಾಪ ಮುಕ್ತಿ ಆಗಬೇಕಾದ್ರೆ ನಿನ್ನ ಅಂಗಸಂಗ ಆಗಬೇಕು ಅಂತಿತ್ತು ಅಷ್ಟೇ ಅವಳೇನು ರಾಣಿನಾಗಿ ನಿನ್ನ ಜೊತೆಗೆ ಸದಾ ಇರಬೇಕು ಅಂತ ಬಂದವಳಲ್ಲ ಅಂಗಸಂಗ ಬೇಕಾಗಿತ್ತು ಅವಳಿಗೆ ಅಷ್ಟಕ್ಕೋಸ್ಕರ ಮದುವೆ ಮಾಡಿಕೊ ಅಂತ ಹೇಳಿದರು ಯಾಶ್ರಿ ಹೇಳಿದ್ಮೇಲೆ ಓಮಿತ್ತು ಧೀರ್ಯ ಕೃತವಾಂಶ ತಥೈವ ಭೀಮ ಹಾಗೆ ಆಗಲಿ ಅಂತ ಮದುವೆ ಮಾಡಿಕೊಂಡ ಆ ಹಿಡಿಂಬಿ ಭೀಮನನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಸ್ವರ್ಗಲೋಕದಲ್ಲೆಲ್ಲ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಅಡ್ಡಾಡಿಸ್ತಿದ್ಲಂತೆ ನಂದನವನ ಅಲ್ಲೆಲ್ಲ ಹೋಗಿ ವಿಹಾರ ಮಾಡ್ತಿದ್ಲು ಸಾಯಂಕಾಲಕ್ಕೆ ವಾಪಸ್ ಕರ್ಕೊಂಡು ಬರ್ತಿದ್ಲು ಹೀಗೆ ಆರು ತಿಂಗಳು ಕಳೀತು ಆರು ತಿಂಗಳಾದ ಮೇಲೆ ಹಿಡಿಂಬೆಯಿಂದ ಒಬ್ಬ ಮಗ ಹುಟ್ಟಿದ ನೈಋತ್ಯ ದಿಕ್ಕಿನ ಅಧಿಪತಿ ನಿರ್ವೃತಿ ಎಂತ ಒಬ್ಬ ಇದ್ದಾನೆ ಅವನು ರಾಕ್ಷಸ ರಾಕ್ಷಸ ಅಂದ್ರೆ ದೇವತೆಗಳ ಗುಂಪಿಗೆ ಸೇರಿದ ರಾಕ್ಷಸ ದೇವತೆಗಳ ಗುಂಪಲ್ಲೂ ಒಂದು ರಾಕ್ಷಸ ಅಂತ ಒಂದು ಗಣ ಇದೆ ದೇವ್ ದೇವತೆಗಳ ಗುಂಪಿಗೆ ಗುಂಪಲ್ಲೇ ಇದೆ ಅವರೆಲ್ಲ ಒಳ್ಳೆಯವರೇ ಅಂಥ ಒಂದು ದೇವತೆನೂ ಹೌದು ರಾಕ್ಷಸನೂ ಹೌದು ಅಂಥ ನಿರ್ವತಿಯೇ ಘಟೋತ್ಕಚನ ನಿರತಿ ಘಟೋತ್ಕಚನಾಗಿ ಹುಟ್ಟಿದ ಹಿಡಿಂಬಿಯ ಮಗನಾಗಿ ಹುಟ್ಟಿದ ಘಟೋತ್ಕಚ ಆ ಹಿಡಿಂಬಿ ರಾಕ್ಷಸಿ ಆದ್ರಿಂದ ಮಾತೃಜಾತಿ ಅಂತ ನಿಯಮ ಇರೋದ್ರಿಂದ ತಾನು ರಾಕ್ಷಸನೇ ಆದ ರಾಕ್ಷಸ ಶರೀರವೇ ಬಂತು ಸ್ವಭಾವ ಅಲ್ಲ ರಾಕ್ಷಸ ಶರೀರ ಬಂತು ರುದ್ರದೇವರ ಆವೇಶ ಇತ್ತು ಬೇರೆ ಆವಾಗ ಅವನಿಗೆ ಘಟೋತ್ಕಚ ಅಂತ ಹೆಸರು ಬಂತು ಯಾಕೆ ಅಂದ್ರೆ ಅವನ್ ತಲೆ ಹುಟ್ಟಿದಾಗ ಘಟ ಇದ್ದಂಗಿತ್ತಂತೆ ಘಟ ಅಂದ್ರೆ ಮಡಿಕೆ ಒಂದು ಕೂದಲು ಇದ್ದಿಲ್ಲ ಮಡಿಕೆ ಬೋರ್ಲ್ ಹಾಕಿದ್ರೆ ಹೆಂಗಿರ್ತದೆ ಆ ಥರ ಒಂದು ಕೂದಲು ಇಲ್ಲದೆ ಘಟ ಮಡಿಕೆ ಬೋರ್ಲ್ ಹಾಕಿದ್ರೆ ಹೇಗೆ ಇದ್ದಕ್ಕಿದ್ದ ಹಾಗೆ ಒಂದು ಕ್ಷಣದಲ್ಲೇನೆ ಮೇಲ್ ಮೇಲ್ಮೇ ಮೇಲ್ಮುಖವಾಗಿ ಕೂದಲು ಬೆಳೆದು ಉತ್ಕಚ ಉತ್ಕಚ ಅಂದ್ರೆ ಮೇಲ್ಮುಖವಾಗಿ ತಲೆ ಕೂದಲು ಬೆಳಿತು ಅದಕ್ಕೆ ಅವನೇ ಘಟೋತ್ಕಚ ಅಂತ ಅಂದ್ಕೊಂಡ ಅದೇ ಹೆಸರಿನಿಂದ ಪ್ರಸಿದ್ಧನಾದ ಆಮೇಲೆ ಕುಂತಿ ಇವಳು ಹಿಡಿಂಬಿ ವ್ಯಾಸರೆ ಹೇಳಿದಂತೆ ಆ ಒಪ್ಪಂದದ ಪ್ರಕಾರ ಮಗನನ್ನು ಕರ್ಕೊಂಡು ಘಟೋತ್ಕಚನನ್ನು ಕರ್ಕೊಂಡು ಅವಳು ಹೊರಟಳು ನೀವು ಯಾವಾಗ ಸ್ಮರಣೆ ಮಾಡ್ತೀರಿ ನನ್ನ ಅಗತ್ಯ ಬೀಳ್ತದೆ ಏನಾದರೂ ಕೆಲಸಕ್ಕೆ ಅಂತಾದಾಗ ಸ್ಮರಣೆ ಮಾಡ್ರಿ ನಾನು ನನ್ನ ಮಗ ಘಟೋತ್ಕಚ ಇಬ್ರು ಬರ್ತೇವೆ ಅಂತ ಹೇಳಿ ಕಿಡಿಂಬಿ ದೇವಲೋಕಕ್ಕೆ ಹೋಗ್ತಾಳೆ ಆಮೇಲೆ ಪಾಂಡವರು ಏಕಚಕ್ರ ನಗರಕ್ಕೆ ಬರ್ತಾರೆ ವ್ಯಾಸರೇ ಬಂದು ಪಾಂಡವರನ್ನ ಕರ್ಕೊಂಡು ಬ್ರಾಹ್ಮಣ ವೇಷದಿಂದ ಬ್ರಾಹ್ಮಣ ಪಾಂಡವ್ರನ್ನ ಕರ್ಕೊಂಡು ಏಕಚಕ್ರ ನಗರಕ್ಕೆ ಬಂದು ಅಲ್ಲಿ ಇವರು ನಮ್ಮ ಶಿಷ್ಯರು ಅಂತ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇವರನ್ನ ಬಿಟ್ಟು ಹೋಗ್ತಾರೆ ನನ್ನ ಶಿಷ್ಯರು ಸ್ವಲ್ಪ ಕಾಲ ಇವರು ಇಲ್ಲಿರ್ತಾರೆ ಇವ್ರಿಗೆ ಆಶ್ರಯ ಕೊಡ್ರಿ ಅಂತ ಹೇಳಿ ವ್ಯಾಸರು ಹೋದ್ರು ಪಾಂಡವರು ಏಕಚಕ್ರ ನಗರಕ್ಕೆ ಬಂದಿದ್ದಾರೆ ಅಲ್ಲಿ ಮುಂದೆ ಏನಾಯಿತು ಅನ್ನೋದನ್ನ ನಾಳೆ ನೋಡೋಣ ಕೃಷ್ಣ ಅರ್ಪಣ ಮಸ್ತಿ